ಕಾರ್ಯಕ್ರಮ ಮುಂಚಿತವಾಗಿ ಒಂದಷ್ಟು ಮಾಹಿತಿಗಳನ್ನ ನಾವು ಪೋಷಕರು ಬರಲಿ ಅಂತ ನಾವು ಕೇಳ್ಕೊಂಡಿದ್ವಿ. ಹಾಗಾಗಿ ತುಂಬಾ ಜನ ಪೋಷಕರು ಬಂದಿದ್ರಿ. ಹಾಗೆ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಕಾರಣೀಭೂತರಾದಂಥವ್ರು ನಮ್ಮ ಮೈಸೂರಿನ ಸಮಾಜ ಕಲ್ಯಾಣ ಇಲಾಖೆ ಎಲ್ಲ ಹಾಸ್ಟೆಲ್ ವಾರ್ಡನ್ಸ್ಗಳು, ಅವರಿಗೆ ನಮ್ಮ ನಮಸ್ಕಾರಗಳನ್ನ ಮೊದಲು ಸಲ್ಲಿಸ್ತಾ ವಿದ್ಯಾರ್ಥಿಗಳೇ, ಕಳೆದ ಒಂದು 6 ತಿಂಗಳ ಹಿಂದೆ ಸರ್ ಹೊರಗಡೆ ಹೋಗ್ತಾ ಹೇಳ್ತಾ ಇದ್ರು, ಒಂದು ಬೀಜ ಅಂತ ಹಾಕಿದ್ವಿ. ಏನು ಅಂತಂದ್ರೆ, ನಮ್ಮ ಜನರೇಷನ್ ನೆಕ್ಸ್ಟ್ ಜನರೇಷನ್ ಸ್ಟೂಡೆಂಟ್ಸ್ಗಳು ಏನಿದ್ದಾರೆ ಅವರಿಗೆ ದೇಶದ ಪ್ರತಿಷ್ಠಿತ ವಿಶ್ವವಿದ್ಯಾನಿಲಯಗಳು ಮತ್ತು ಪ್ರತಿಷ್ಠಿತ ಕೋರ್ಸಸ್ಗಳು ಏನೇನಿದೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡಬೇಕು. ಆ ಮೂಲಕ ಈ ಟ್ರೆಡಿಷನಲ್ ಕೋರ್ಸಸ್ಗಳಂತ ಏನೇನಿದೆ, ಎಸ್ ಎಲ್ ಸಿ ಆದಮೇಲೆ ಪಿ ಯು ಸಿ ಇದೆ, ಪಿ ಯು ಸಿ ಆದಮೇಲೆ ಡಿಗ್ರಿ ಇದೆ, ಸೊ ಅದೇ ಲಕ್ಷಣಗಳು ನಮ್ಮ ಲಾಸ್ಟ್ ಒಂದು 10-15 ಜನರೇಷನ್ಗಳಿಂದ ಅದು ಕಂಟಿನ್ಯೂ ಆಗ್ತಾ ಬರ್ತಾ ಇದೆ. ಬಟ್ ಅದನ್ನ ನಾವು ರಿಮೂವ್ ಮಾಡಬೇಕು, ನಮ್ಮ ವಿದ್ಯಾರ್ಥಿಗಳಿಗೂ ದೇಶದ ಪ್ರತಿಷ್ಠಿತ ವಿಶ್ವವಿದ್ಯಾನಿಲಯಗಳು ಮತ್ತು ಸಂಸ್ಥೆಗಳಲ್ಲಿ ಹೋಗ್ಬೋದು, ಇಂಥ ವಿಷಯಗಳಿದ್ದಾವೆ, ಕೋರ್ಸ್ಗಳಿದ್ದಾವೆ ಅನ್ನೋ ಮಾಹಿತಿಗಳನ್ನ ಕೊಡಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾವು ಮಾಹಿತಿಗಳನ್ನ ಕಳೆದ 10 ವರ್ಷಗಳಿಂದ ಪಿ ಯು ಸಿ ನಂತರ ಮುಂದೇನು, ಡಿಗ್ರಿ ನಂತರ ಮುಂದೇನು ಅನ್ನೋ ಕಾರ್ಯಕ್ರಮಗಳನ್ನ ಹಾಕೊಂಡು ಬರ್ತಾ ಇದ್ವಿ. ಬಟ್ ಅಂತ ಕಾರ್ಯಕ್ರಮಗಳಲ್ಲಿ ನಾವು ತುಂಬಾ ಅಂದ್ರೆ ಕಡಿಮೆ ಲಿಮಿಟೆಡ್ ಸ್ಟೂಡೆಂಟ್ಸ್ಗಳನ್ನ ಅಷ್ಟೇ ರೀಚ್ ಆಗ್ತಾ ಇದ್ವಿ, ಅವರಿಗೆ ಮಾಹಿತಿಗಳನ್ನ ಅಷ್ಟೇ ತಲುಪಿಸ್ತಾ ಇದ್ವಿ. ಆದ್ರೆ ಎಷ್ಟು ವಿದ್ಯಾರ್ಥಿಗಳು ಈ ಮಾಹಿತಿಯನ್ನ ಪಡ್ಕೊಂಡು ಅಂತ ಒಂದಷ್ಟು ಸಂಸ್ಥೆಗಳಿಗೆ ಸೇರ್ಕೊಂಡಿದ್ದಾರೆ ಅಂತಂದಾಗ ನಮ್ಗೆ ಕಂಡಿದ್ದು ಬೆರಳಿಕೆ ಎಷ್ಟು ಅಷ್ಟೇ. ನಮ್ಮ ಕ್ಲೋಸ್ ಸರ್ಕಲ್ ಯಾರಿದ್ರು ಅಂತವ್ರನ್ನ ಅಂತ ಪ್ರತಿಷ್ಠಿತ ಸಂಸ್ಥೆಗಳಿಗೆ ಹೋಗ್ಲಿಕ್ಕೆ ನಾವು ಸಹಾಯ ಮಾಡಿದೀವಿ ಅನ್ನೋದು ಬಿಟ್ರೆ ಮೇಜರ್ ಆಗಿ ತುಂಬಾ ಕಾಂಟ್ರಿಬ್ಯೂಟ್ ಮಾಡಕ್ ಆಗಿಲ್ಲ. ಆದ್ರೆ ನಾವು ಸ್ಟಾರ್ಟಿಂಗ್ ಡಿಸ್ಕಸ್ ಮಾಡಿದಂತ ಸಂದರ್ಭದಲ್ಲಿ ಯಾರನ್ನ ಕಾನ್ಸಂಟ್ರೇಟ್ ಮಾಡಬಹುದು ಅಂದಾಗ ನಮ್ಮ ಸೌತ್ ಕರ್ನಾಟಕ ಏನಿದ್ದಾರೆ, ಈಗ ನಮ್ಮ ಮೈಸೂರು ಭಾಗ ಅಂತ ಏನಿದೆ, ಅಂತ ವಿದ್ಯಾರ್ಥಿಗಳನ್ನ ಕಾನ್ಸಂಟ್ರೇಟ್ ಮಾಡಿ ಮಾಡಬೇಕು, ಮಾತಾಡಬೇಕು ಅದನ್ನೆಲ್ಲ ಅಂತ ಅಂದ್ಕೊಂಡ್ವಿ. ಅದಾದ ನಂತರ ನಮಗೆ ಉಳಿದಿದ್ದೇನು ಅಂತಂದ್ರೆ, ಎಲ್ಲ ವಿದ್ಯಾರ್ಥಿಗಳು ಮೈಸೂರಿಗೆ ಓದ್ಲಿಕ್ಕೆ ಬರ್ತಾರೆ ಅಂತ. ಹಾಗಾದ್ರೆ ಮೈಸೂರಿಗೆ ಓದ್ಲಿಕ್ಕೆ ಬರತಕ್ಕಂಥ ವಿದ್ಯಾರ್ಥಿಗಳು ಎಲ್ಲಿ ಉಳ್ಕೋತಾರೆ ಅಂದ್ರೆ ಹಾಸ್ಟೆಲ್ಗಳಿಗೆ ಅಂತ. ಹಾಸ್ಟೆಲ್ಗಳಲ್ಲಿ ಉಳ್ಕೋತಾರೆ ಅಂತಂದಾಗ ಅದನ್ನ ಡಾಕ್ಟರ್ ಪ್ರೇಮ್ ಕುಮಾರ್ ಸರ್ ಮತ್ತೆ ಡಾಕ್ಟರ್ ಶಿವಕುಮಾರ್ ಸರ್ ಅವ್ರು ಏನ್ ಮಾಡಿದ್ರು, ಇಲ್ಲ ಹಾಸ್ಟೆಲ್ ಅವ್ರನ್ನ ನಾವು ಕಾಂಟ್ಯಾಕ್ಟ್ ಮಾಡಿದ್ದೆ ಆದ್ರೆ ವಿದ್ಯಾರ್ಥಿಗಳು ಯಾವ್ಯಾವ ಭಾಗದಿಂದ ಬರ್ತಾರೆ ಅನ್ನೋದು ನಮಗೆ ಮಾಹಿತಿಗಳು ಗೊತ್ತಾಗುತ್ತೆ. ಸೊ ದಟ್ ಅವ್ರನ್ನ ನಾವು ಕಾಂಟ್ಯಾಕ್ಟ್ ಮಾಡ್ಬೋದು, ಅವ್ರಿಗೆ ಮಾಹಿತಿಗಳನ್ನ ಕೊಡ್ಬೋದು ಅಂತ ನಾವು ಅಂದ್ಕೊಂಡಾಗ ಎಲ್ಲಾ ಹಾಸ್ಟೆಲ್ ವಾರ್ಡನ್ಸ್ಗಳನ್ನ ಡಾಕ್ಟರ್ ಪ್ರೇಮ್ ಕುಮಾರ್ ಸರ್ ಅವರು ಪರ್ಸನಲ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೊಂದು ದಿನ ಓರಿಯೆಂಟೇಷನ್ ಕಾರ್ಯಕ್ರಮವನ್ನು ಅಕ್ಕ ಅಕಾಡೆಮಿ ಮೈಸೂರಿನಲ್ಲಿ ಒಂದು ಏರ್ಪಡಿಸಿದ್ರು. ಅವತ್ತು ಅವರಿಗೆ ಮಾಹಿತಿಯನ್ನ ಕೊಟ್ವಿ. ಅವತ್ತು ತುಂಬಾ ಪ್ರೇರೇಪಿತರಾದಂತಹ ಎಲ್ಲ ಹಾಸ್ಟೆಲ್ನ ವಾರ್ಡನ್ಗಳು ಅವ್ರ ಎಲ್ಲ ಹಾಸ್ಟೆಲ್ಗಳಲ್ಲೂ ಒಂದೊಂದು ದಿನದ ಕಾರ್ಯಕ್ರಮವನ್ನ ವಿದ್ಯಾರ್ಥಿಗಳಿಗೋಸ್ಕರ ಆಯೋಜನೆ ಮಾಡಿದ್ರು. ಹಂಗೆ ಆಯೋಜನೆ ಮಾಡಿದ ಸಂದರ್ಭದಲ್ಲೇ ನಾವು ನಿಮ್ಮೆಲ್ಲ ವಿದ್ಯಾರ್ಥಿಗಳ ನಿಮ್ಮ ವಿದ್ಯಾರ್ಥಿಗಳೊಟ್ಟಿಗೆ ಮಾತಾಡಲಿಕ್ಕೆ, ಚರ್ಚೆ ಮಾಡಲಿಕ್ಕೆ, ಇಂಥ ಇಂಥ ಮಾಹಿತಿಗಳನ್ನ ಕೊಡಲಿಕ್ಕೆ ನಮಗೆ ಸಹಕಾರ ಆಗಿದ್ದು. ಅಲ್ಲಿ ವಿದ್ಯಾರ್ಥಿಗಳೊಟ್ಟಿಗೆ ಯಾವ್ಯಾವ ಆಯ್ಕೆಗಳಿದ್ದಾವೆ, ಓದುವಂಥ ಸಂದರ್ಭದಲ್ಲಿ ಪಿ ಯು ಸಿ ನಂತರ ಮುಂದೆ ಏನು ಮಾಡ್ಬೋದು, ಒಂದಷ್ಟು ಗುಂಬ ನಮ್ಮ ತಲೆ ಒಳಗಡೆ ಕೂತಿದೆ. ಏನು ಅಂತಂದ್ರೆ, ಎಸ್ ಎಸ್ ಎಲ್ ಸಿ ಆದ್ಮೇಲೆ ನಾನು ಆರ್ಟ್ಸು ಸೈನ್ಸು ಕಾಮರ್ಸ್ ಅನ್ನೋ ಸಬ್ಜೆಕ್ಟ್ಗಳನ್ನ ತಗೋಬಿಟ್ಟಿದ್ದೀನಿ ಅಂತ. ಯಾವ ಬೇಸಿಸ್ ಮೇಲೆ ತಗೊಂಡಿದ್ದೀನಿ ಅಂತಂದಾಗ ನಾವು ನಿಮ್ಮ ಜೊತೆ ಇಂಟ್ರಾಕ್ಟ್ ಮಾಡಿದಾಗ ನೀವು ಅದನ್ನ ಹೇಳಿದ್ದೀರಾ, ಯಾವ ವಿದ್ಯಾರ್ಥಿಗಳ ಜೊತೆ ಇಂಟ್ರಾಕ್ಟ್ ಮಾಡಿದಾಗ ಅದೇ ಡೈಲಾಗ್ಗಳೇ ಬರೋದು. ಏನು, ಎಸ್ ಎಲ್ ಸಿ ನಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡ್ಬಿಟ್ರೆ ನಾವ್ ಯಾವ್ದನ್ನ ತಗೋತೀವಿ, ಅಷ್ಟೇ, ಇದೊಂದೇ ಮಾಹಿತಿ ನಮ್ಗೆ ಸಿಗುವಂಥದ್ದು. ಯಾಕೆ ಸೈನ್ಸು, ಸೊ ವಾಟ್ ನೆಕ್ಸ್ಟ್ ಆಫ್ಟರ್ ಸೈನ್ಸ್ ಅಂತಂದಾಗ ಮತ್ತದೇ ಇಂಜಿನಿಯರಿಂಗು ಅಥವಾ ಸಿಕ್ಕಿದ್ರೆ ಮೆಡಿಕಲ್ಲು ಇಲ್ಲಾಂದ್ರೆ ಬಿ ಎಸ್ ಸಿ ಇದ್ದೇ ಇದೆಯಲ್ಲ ಅಂತ. ಅಷ್ಟೇನಾ ಹಾಗಾದ್ರೆ ಅಂತ, ಅದೇ ಬಿ ಎಸ್ ಸಿ ಇಂಜಿನಿಯರಿಂಗು ಮೆಡಿಕಲ್ ಅಷ್ಟೇನೆ ಮಾಡೋದು, ಇಲ್ಲಿ ಕೇಳಿಸ್ಕೊಳ್ಳಿ, ಅಷ್ಟೇನಾ ಇರೋದು ಅಂತ. ಪೋಷಕರಿಗೆ, ತುಂಬಾ ಜನ ಪೋಷಕರಿಗೆ ನನ್ನ ಮಗಳು ಡಾಕ್ಟರ್ ಆಗ್ತಾಳೆ ಇಂಜಿನಿಯರಿ ಆಗ್ತಾಳೆ ಅಂತಂದಾಗ ಅವ್ರಿಗೆ ತುಂಬಾ ಆಸೆ ಇರುತ್ತೆ ಅಂತ. ಬಟ್ ಅದು ಎಷ್ಟರ ಮಟ್ಟಿಗೆ ಕೈಗೂಡುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಂತ. ನೀವೆಲ್ಲ ಊರಿಂದ ಮೈಸೂರಿಗೆ ಬಂದು ನಾನು ಓದ್ತಾ ಇದ್ದೀನಿ ಅಂತ ಅನ್ನುವಂಥ ಸಂದರ್ಭದಲ್ಲೇ ಯಾವ ಬಗೆಯ ಕೋರ್ಸ್ಗಳಿಗೆ ಸೇರ್ಕೊಂಡಿದ್ದೀರಾ ಮತ್ತು ಅದಕ್ಕೆ ಸಿಗ್ತಾ ಇರತಕ್ಕಂಥ ವ್ಯಾಲ್ಯೂ ಏನು ಅನ್ನೋದನ್ನ ತಿಳ್ಕೋಬೇಕು ಅಂತಂದಾಗ ಆ ಕೋರ್ಸ್ನ ಬಗ್ಗೆನ ಸಂಪೂರ್ಣ ಮಾಹಿತಿ ನಮ್ಗೆ ಇರಬೇಕಿತ್ತು ಅಂತ. ಈಗ ತುಂಬಾ ಕಾಲೇಜ್ಗಳಲ್ಲೂ ಸಹ ನಮ್ಗೆ ಸಿಕ್ತಿರ್ತಕ್ಕಂಥ ಲಿಮಿಟೆಡ್ ಮಾಹಿತಿ ಏನು ಅಂತಂದ್ರೆ, ನೀನು ಸೈನ್ಸ್ ತಗೊಂಡಿದ್ಯಾ, ಸರಿ ಸೈನ್ಸ್ ಅಲ್ಲೇ ನೀವು ಮುಂದುವರಿ ಅಂತ. ಹೇಗೆ, ಕೆಮಿಸ್ಟ್ರಿ ಬಯಾಲಜಿ ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ಅಂತ ಏನಿದೆ ಅಥವಾ ಕಂಪ್ಯೂಟರ್ ಸೈನ್ಸ್ ಅಂತ ಏನಿದೆ ಅದರಲ್ಲೇ ನೀನು ಮಾಸ್ಟರ್ ಡಿಗ್ರಿ ಮಾಡು ಅಂತ. ಇದಿಷ್ಟೇ ಮಾಹಿತಿ ಕಾಲೇಜ್ಗಳಲ್ಲಿ ಸಿಗ್ತಾ ಇರೋದು. ಆದ್ರೆ ಇದೇ ಸಬ್ಜೆಕ್ಟ್ ನ ಇಟ್ಕೊಂಡು ನಾನು ಬೇರೆ ಸಬ್ಜೆಕ್ಟ್ಗೂ ಬೇರೆ ಕೋರ್ಸ್ಗಳಿಗೂ ನಾನು ಎಂಟ್ರಿ ಆಗ್ಬೋದಾ ಅಂತಂದಾಗ ನಮ್ಗಿರೋ ಮಾಹಿತಿ ತೀರಾ ಕಡಿಮೆ ಅಂತ. ಇದನ್ನ ವಿದ್ಯಾರ್ಥಿಗಳೊಟ್ಟಿಗೆ ಇರಲಿ, ನಾವು ಸುಮಾರು 100 ಜನ ಲೆಕ್ಚರರ್ಸ್ಗಳಿಗೆ ಟೀಚರ್ಸ್ಗಳಿಗೂ ಓರಿಯೆಂಟೇಷನ್ ಮಾಡಿದೀವಿ ವಿಚಾರವಾಗಿ, ಯಾಕಂದ್ರೆ ಅವ್ರಿಗೆ ಮಾಹಿತಿ ಕೊರತೆ ಇದೆ ಅಂತ. ಸೊ ಅವ್ರಿಗೆ ನಾವು ತಲುಪಿಸ್ಬೇಕು ಅಂತ ಸಂದರ್ಭದಲ್ಲಿ ನಮಗೆ ಸಿಕ್ಕಿದ್ದೇನು ಅಂತಂದ್ರೆ, ಇಲ್ಲಿ ಟೀಚರ್ ಸ್ಟೂಡೆಂಟ್ಸ್ಗಳದ್ದು ಯಾವ ತಪ್ಪು ಇಲ್ಲ, ಯಾಕಂದ್ರೆ ಅವ್ರಿಗೆ ಮಾಹಿತಿಗಳೇ ಗೊತ್ತಿಲ್ಲ. ಆ ಮಾಹಿತಿಯನ್ನ ಕೊಡಬೇಕಾಗಿದ್ದವ್ರು ಯಾರು ಅಂದ್ರೆ ಲೆಕ್ಚರರ್ಸ್ಗಳು ಟೀಚರ್ಸ್ಗಳು ಅಂತ. ಸೊ ಹಾಗಾಗಿ ಟೀಚರ್ಸ್ನ ಓರಿಯೆಂಟೇಷನ್ ಕೊಟ್ಟಿದ್ವಿ, ಲೆಕ್ಚರರ್ಸ್ಗಳನ್ನ ಓರಿಯೆಂಟೇಷನ್ಸ್ನ ಕೊಟ್ಟಿದ್ವಿ, ಅದಾದ ಮೇಲೆ ನಿಮ್ಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ವಿ.
ಇಲ್ಲೆಷ್ಟೋ ವಿದ್ಯಾರ್ಥಿಗಳಿಗೆ ನಮ್ಮ ಮಾತೃಮಂಡಳಿ ಸ್ಕೂಲ್ಗೆ ಹಾಸ್ಟೆಲ್ಗೆ ಹೋದಾಗ ಅಲ್ಲಿ ವಿದ್ಯಾರ್ಥಿಗಳು ಸೈನ್ಸ್ನ ಓದ್ತಾ ಇರುವಂಥ ಒಂದಷ್ಟು ವಿದ್ಯಾರ್ಥಿಗಳು ಇಲ್ಲ ಸರ್ ನಾನು ಲಾಯರ್ ಆಗಬೇಕು ಅಂತಂದರು. ಸೊ ಯಾವ ಲಾಯರ್ ಆಗಬೇಕಾಗಾದ್ರೆ ಅಂತ ನಮ್ಗೆ ಗೊತ್ತಿದೆ ಲಾಯರಲ್ಲಿ ಒಂದು 20 ಥರದ ಕೋರ್ಸಸ್ಗಳಿವೆ, ಸ್ಪೆಷಲೈಜೇಷನ್ಸ್ಗಳಿವೆ ಲಾಯರ್ನಲ್ಲಿ, ಅದರಲ್ಲಿ ಯಾವುದಾಗಬೇಕಾಗಾದ್ರೆ ಅಂತ ಅಂಥ ಮಾಹಿತಿ ಸಿಕ್ಕಿಲ್ಲ. ಹಾಗಾದರೆ ಲಾನ ಮಾಡಬೇಕು ಅಂತಂದಾಗ ಯಾವ ಲಾನ ಮಾಡಬೇಕು, ಯಾವ ಕಾಲೇಜಲ್ಲಿ ಲಾನ ಮಾಡಬೇಕು ಅಂತ. ಎಕ್ಸಾಂಪಲ್ ಈಗ ಮೈಸೂರಿನಲ್ಲೇ ತಗೊಂಡಿದ್ದೆ, ನಿಮಗೆ JSS ಲಾ ಕಾಲೇಜ್ ಇದೆ, ಮಹಾಜನಸ್ ಲಾ ಕಾಲೇಜ್ ಇದೆ, ವಿದ್ಯಾವಿಕಾಸ್ ಲಾ ಕಾಲೇಜ್, ವಿದ್ಯಾವರ್ಧಕ ಲಾ ಕಾಲೇಜ್ ಇದೆ, ಹೌದಾ, ಮಾನಸ ಗಂಗೋತ್ರಿನಲ್ಲೂ LLB ಇದೆ, ಎಲ್ಲಿ ಮಾಡಬೇಕಾಗಾದ್ರೆ ಅಂತ. ಸೊ ನಮ್ಮ ಉದ್ದೇಶ ಏನು ಅಂತಂದ್ರೆ ಇಲ್ಲಿ ಓದುವಂತಹ ವಿದ್ಯಾರ್ಥಿಗಳು ಯೋಚನೆ ಮಾಡೋ ಲೆವೆಲ್ ಯಾವುದು ಅಂದ್ರೆ ಮೈಸೂರು ಕೋರ್ಟು, ನಂಜನಗೂಡು ಕೋರ್ಟು, ಗುಂಡ್ಲುಪೇಟೆ ಕೋರ್ಟು, HD ಕೋಟೆ ಕೋರ್ಟು, ಮಳವಳ್ಳಿ ನರಸೀಪುರ ಕೋರ್ಟ್ಗಳಿಗೆ ಲಿಮಿಟ್ ಆಗ್ಬಿಡ್ತಾರೆ ಅಂತ. ಬಟ್ ನಮ್ಮ ಉದ್ದೇಶ ಏನಿತ್ತು ಅಂದ್ರೆ ಕ್ಲಾಟ್ ಅನ್ನುವಂತಹ ಒಂದು ದೊಡ್ಡ ಎಂಟ್ರೆನ್ಸ್ ಎಕ್ಸಾಮ್ ಇದೆ, ಕಾಮನ್ ಲಾ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಒಂದು ದೊಡ್ಡ ಎಂಟ್ರೆನ್ಸ್ ಎಕ್ಸಾಮ್ ಇದೆ. ಈ ಎಂಟ್ರೆನ್ಸ್ ಎಕ್ಸಾಮ್ಗೆ ಪ್ರತಿ ವರ್ಷ ಲಾಸ್ಟ್ ಇಯರ್ 60,000 ವಿದ್ಯಾರ್ಥಿಗಳು ಎಂಟ್ರೆನ್ಸ್ ಎಕ್ಸಾಮ್ನ ಬರೆದಿದ್ದಾರೆ. ಹಾಗಾದ್ರೆ ಇಷ್ಟು ದೊಡ್ಡ ಪ್ರಮಾಣದ ವಿದ್ಯಾರ್ಥಿಗಳು ಬರಿತಾ ಇರ್ತಕ್ಕಂತಹ ಈ ಕ್ಲಾಟ್ ಎಕ್ಸಾಮ್ ಏನು ಅಂತ ತಿಳಿಸ್ಬೇಕಾಗಿದೆ ಅಂತ ವಿದ್ಯಾರ್ಥಿಗಳಿಗೆ ತಿಳಿಸ್ಬೇಕಾಗಿದೆ. ಯಾಕೆ ಅಂತಂದ್ರೆ ಈ ಕ್ಲಾಟ್ ಎಕ್ಸಾಮ್ನ ಬರೆದಿದ್ದೆ ಆದ್ರೆ ಅವರು ಯಾವ್ಯಾವ ಯೂನಿವರ್ಸಿಟೀಸ್ಗಳಲ್ಲಿ ಅಥವಾ ಯಾವ್ಯಾವ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಓದಲಿಕ್ಕೆ ಅರ್ಹತೆಯನ್ನು ಪಡ್ಕೋತಾರೆ ಅಂತ. ಇಡೀ ದೇಶದಲ್ಲಿ 22 NLU NLU ಅಂದ್ರೆ ನ್ಯಾಷನಲ್ ಲಾ ಯೂನಿವರ್ಸಿಟೀಸ್ ಅಂತ, ಅಲ್ಲಿ ಲಾ ಕೋರ್ಸಸ್ಗಳನ್ನ ಟೀಚ್ನ ಮಾಡ್ತಾರೆ. ಅಲ್ಲೂ ಲಾನಲ್ಲಿ ಬೇರೆ ಬೇರೆ UG ಕೋರ್ಸಸ್, PG ಕೋರ್ಸಸ್ಗಳೆಲ್ಲವೂ ಇದ್ದಾವೆ. ಸೊ ನೀವು ಲಾ ಮಾಡಬೇಕು ಅಂದಾಗ PUC ಆದಮೇಲೆ BA LLB, BCOM LLB, BSc LLB ಅನ್ನುವಂಥ ದೊಡ್ಡ ದೊಡ್ಡ ಕೋರ್ಸ್ಗಳಿದ್ದಾವೆ. ಅಲ್ಲಿ 5 ವರ್ಷದ ಲಾ ಕೋರ್ಸಸ್ನ ಮಾಡ್ತಿರೋ ಕ್ಲಾಟ್ ಎಕ್ಸಾಮ್ ಬರೆದು ಇದೇ ನ್ಯಾಷನಲ್ ಲಾ ಯೂನಿವರ್ಸಿಟೀಸ್ಗಳಲ್ಲಿ ಓದೋದಿಕ್ಕೂ ಮೈಸೂರಿನ JSS ಕಾಲೇಜು ಅಥವಾ ವಿದ್ಯಾವರ್ಧಕ ಕಾಲೇಜು, ಮಹಾಜನಸ್ ಕಾಲೇಜು ಅಥವಾ ಯೂನಿವರ್ಸಿಟಿ ಕಾಲೇಜು ಓದೋದಕ್ಕೂ ವ್ಯತ್ಯಾಸ ಏನು ಅಂತ ಇದನ್ನು ನಾವು ಸ್ಪಷ್ಟಪಡಿಸಬೇಕಾಗಿದೆ ವಿದ್ಯಾರ್ಥಿಗಳಿಗೆ ಅಂತ. ಯಾಕೆ ಅಂತಂದ್ರೆ ನ್ಯಾಷನಲ್ ಲಾ ಯೂನಿವರ್ಸಿಟೀಸ್ ಆಗಿರ್ಲಿ ಅಥವಾ ಇಲ್ಲಿರ್ತಕ್ಕಂಥ ಎಲ್ಲ ನ್ಯಾಷನಲ್ ಎಂಟ್ರೆನ್ಸ್ ಎಕ್ಸಾಮ್ಗಳಾಗಿರಲಿ, ಇಲ್ಲಿ ಓದುವಂಥ ವಿದ್ಯಾರ್ಥಿಗಳು ಬಹುತೇಕ ಯಾರು ಅಂದರೆ ಎಲ್ಲ ಉತ್ತರ ಭಾರತದವರೇ. ಅವರಿಗೆ ಈ ಓರಿಯೆಂಟೇಷನ್ಸ್ ಇದ್ದಾವೆ. ನೀವು ನೋಡಿ, ಯಾವುದೇ ಸುಪ್ರೀಂ ಕೋರ್ಟ್ನ ಜಡ್ಜ್, ಹೈಕೋರ್ಟ್ನ ಜಡ್ಜ್ ಎಲ್ಲರೂ ನೋಡಿ ಆಯ್ತಾ, ಅವ್ರ ಹೆಸರುಗಳೆಲ್ಲವೂ 2 ಹೆಸರುಗಳಿರ್ತವೆ, ಗಮನಿಸಿದ್ದೀರಾ? ಶರ್ಮಾ, ಭಟ್, ಮುಖರ್ಜಿ. ನೀವು ಬೇಕಾದ್ರೆ ಓದಿ, ಇವರೆಲ್ಲ ಯಾರು ಅಂದರೆ ಎಲ್ಲ ನಾರ್ತ್ ಇಂಡಿಯನ್ಸು, ಈ ಪಶ್ಚಿಮ ಬಂಗಾಳ, ಮಹಾರಾಷ್ಟ್ರ, UP, ಡೆಲ್ಲಿ ಈ ಭಾಗದವರೆಲ್ಲ, ಪಂಜಾಬ್ ಈ ಭಾಗದವ್ರು. ಯಾಕೆ ಅಂದ್ರೆ ಅವ್ರಿಗಂತ ಓರಿಯೆಂಟೇಷನ್ಸ್ ಇದೆ. ಕರ್ನಾಟಕದವ್ರು ನೋಡಿದ್ದೀರಾ, ಸುಂದರಮ್ಮ, ಚಂದ್ರಮ್ಮ, ಬೋರಯ್ಯ, ನಿಂಗಯ್ಯ ಅಂತ ಕೇಳಿದ್ದೀರಾ ಯಾರಾದರೂ? ಯಾರೂ ಇಲ್ಲ. ಯಾಕಿಲ್ಲ ಅಂದ್ರೆ ಆ ಕಾಲದಲ್ಲಿ ನಮ್ಗೆ ಓರಿಯೆಂಟೇಷನ್ಸ್ ಬಂದಿಲ್ಲ. ಹಾಗಾದ್ರೆ ಈ ಶತಮಾನದಲ್ಲೂ ಎಲ್ಲವೂ ಫಿಂಗರ್ ಟಿಪ್ಸ್ ಅಲ್ಲಿರ್ತಕ್ಕಂಥ ಇಂಥ ಸಂದರ್ಭದಲ್ಲೂ ನಮ್ಗೆ ಮಾಹಿತಿಗಳೇ ಗೊತ್ತಿಲ್ಲದೆ ನಾವು ಅದಕ್ಕೆ ಹೋಗದೆ ಇರುವಂಥದ್ದು ದೊಡ್ಡ ಅಪರಾಧ ಅಂತ. ನೆನ್ಪಿಟ್ಕೊಳ್ಳಿ ಸ್ಟೂಡೆಂಟ್ಸ್, 2021-22 ಸಾಲಿನಲ್ಲಿ ಈ ದೇಶದಲ್ಲಿ ಹೈಯರ್ ಎಜುಕೇಷನ್ಗೆ ಎನ್ರೋಲ್ ಆಗಿರುವಂತಹ ಸಂಖ್ಯೆ ಎಷ್ಟು ಅಂದ್ರೆ 4,20,00,000 ಜನ. ಆಯ್ತಾ, PUC ಮುಗಿಸ್ಕೊಂಡು ಹೈಯರ್ ಎಜುಕೇಷನ್ಗೆ ಅಂತ, ಡಿಗ್ರಿಗೆ, ಮಾಸ್ಟರ್ ಡಿಗ್ರಿಗೆ ಅಂತ ಎನ್ರೋಲ್ ಆಗಿರೋ ಸಂಖ್ಯೆ 4,20,00,000 ಜನ. ಇಡೀ ಪ್ರಪಂಚದ 7 ಖಂಡಗಳಿವೆ, ಕಾಂಟಿನೆಂಟ್ಗಳಿವೆ ಗೊತ್ತಲ್ವಾ, ಅದರಲ್ಲಿ ಆಸ್ಟ್ರೇಲಿಯಾ ಒಂದು. ಹೌದಾನೆ, ಆಸ್ಟ್ರೇಲಿಯಾದ ಜನಸಂಖ್ಯೆ ಎಷ್ಟು? 2 ಕೋಟಿ. ಎಷ್ಟು? 2 ಕೋಟಿ. ಆದರೆ ನಮ್ಮ ದೇಶದಲ್ಲಿ 4,20,00,000 ಜನ ವಿದ್ಯಾರ್ಥಿಗಳು ಹೈಯರ್ ಎಜುಕೇಷನ್ ಪರ್ಸ್ಯೂ ಮಾಡೋದಕ್ಕೆ ಎನ್ರೋಲ್ ಆಗ್ತಾ ಇದ್ದಾರೆ ಅಂದರೆ ನಾವು ಪ್ರತಿ ವರ್ಷ 2 ಖಂಡಗಳಷ್ಟು ವಿದ್ಯಾರ್ಥಿಗಳನ್ನ ಔಟ್ಪುಟ್ ಮಾಡ್ತಾ ಇದ್ದೀವಿ ಅಂತ. ನಾನು ಹೇಳೋ ಸೀರಿಯಸ್ನೆಸ್ ಅರ್ಥ ಆಗ್ತಾ ಇದೆಯಾ? ಹಾಗಾದ್ರೆ ಇಷ್ಟು ಜನಕ್ಕೆ ಉದ್ಯೋಗ ಪ್ರಮಾಣ ಎಲ್ಲಿದೆ? ನೀವು ಅದೇ ಟ್ರೆಡಿಷನಲ್ ಕೋರ್ಸಸ್ಗಳನ್ನ ಓದ್ಕೊಂಡು ಹೋಗಿದ್ದೆ ಆದರೆ, ಅಂದರೆ SLC ಆದಮೇಲೆ PUC, PUC ಆದಮೇಲೆ ಡಿಗ್ರಿ, ಡಿಗ್ರಿ ಆದಮೇಲೆ ಮಾಸ್ಟರ್ ಡಿಗ್ರಿ, ಮಾಸ್ಟರ್ ಡಿಗ್ರಿ ಆದಮೇಲೆ PhD ಅಂತ ಎನ್ರೋಲ್ ಮಾಡ್ಕೊಂಡು ಹೋಗಿದ್ದೆ ಆದರೆ, ಇದು ಕಂಟಿನ್ಯೂಸ್ ಪ್ರೋಸೆಸ್ ಆಗ್ತಾನೆ ಇದ್ರೆ ನಮಗೆ ಇಲ್ಲಿ ಸರ್ಟಿಫಿಕೇಟ್ ಕೋರ್ಸಸ್ಗಳು ಜಾಸ್ತಿ ಆಗ್ತಾ ಇದ್ದಾವೆ, ಗ್ರ್ಯಾಜುಯೇಟ್ಸ್ಗಳು ಜಾಸ್ತಿ ಆಗ್ತಾ ಇದ್ದಾವೆ, ಆದರೆ ಪ್ರೊಫೆಷನ್, ಕರಿಯರ್ ಅನ್ನೋದು ಆಪ್ಷನ್ಸು ಕಡಿಮೆ ಆಗ್ತಾ ಇದೆ. ಹಾಗಾದರೆ ಇದನ್ನು ನಾವು ಹೇಗೆ ನೀಗಿಸಬೇಕು ಅಂತ, ಹೇಗೆ ನೀಗಿಸೋದು ಹಾಗಾದರೆ ಅಂತ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಓದುವಂಥ ಸಂದರ್ಭದಲ್ಲಿ ನಾವು ತಿಳ್ಕೊಳ್ಳೋ ಮಾಹಿತಿ ಏನು ಅಂದರೆ, ಅವರು ಆ ಕಾಲದಲ್ಲೇ ಸುಮಾರು 100 ವರ್ಷಗಳಿಂದನೇ ಅವರು ಎಂತೆಂಥ ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯಗಳಿಗೆ ಹೋಗಿ ತಮ್ಮ ವಿದ್ವತ್ತನ್ನ ಮೂಲಕ ಎಂತೆಂಥ ದೊಡ್ಡ ದೊಡ್ಡ ಕೋರ್ಸಸ್ಗಳನ್ನ ಓದ್ಕೊಂಡಿದ್ರು ಅಂತ. ಬಟ್ ಇವತ್ತು ಸ್ವಾತಂತ್ರ್ಯ ಬಂದು 75ನೇ ಅಮೃತ ಮಹೋತ್ಸವವನ್ನು ಆಚರಿಸಿದಾಗಿಯೂ ಸಹ ಇಂಥ ಕೋರ್ಸ್ಗಳಿದ್ದಾವೆ, ಇಂಥ ಕೋರ್ಸ್ಗಳು ಇಲ್ಲಿದ್ದಾವೆ ಅನ್ನೋ ಮಾಹಿತಿಗಳು, ಸ್ಪಷ್ಟ ಮಾಹಿತಿಗಳು ನಮ್ಗೆ ಇಲ್ಲದೆ ಇರುವಂಥದ್ದು, ಅದನ್ನು ತಲುಪಿಸದೇ ಇರತಕ್ಕಂಥದ್ದು, ಇದು ದೊಡ್ಡ
ಅಚಾತುರ್ಯ ನಡೆದಿದೆ ಅನ್ನೋದು ವಿಚಾರ ಸೊ ಹಾಗಾಗಿ ನೆಕ್ಸ್ಟ್ ಜನರೇಷನ್ ಬರ್ತಕ್ಕಂಥವ್ರು ಇಂಥ ದೊಡ್ಡ ಎಕ್ಸಾಮ್ಸ್ಗಳನ್ನ ಅಟೆಂಡ್ ಮಾಡಬೇಕು ಆ ಎಕ್ಸಾಮ್ಸ್ಗಳು ಪರವಾಗಿ ಅವ್ರು ಓದಬೇಕು ಅನ್ನೋ ಒಂದೇ ಒಂದು ಸದುದ್ದೇಶದ ಕಾರಣದಿಂದ ಸನ್ಮಾರ್ಗ ಅಂತ ಒಂದು ಟೀಮ್ನ ಇಟ್ಕೊಂಡ್ವಿ ಓಕೆ ಈ ಸನ್ಮಾರ್ಗ ಅನ್ನುವಂಥ ಟೀಮ್ ಯಾರು ಅಂತಂದ್ರೆ ಇಲ್ಲೆಲ್ಲಿರ್ತಕ್ಕಂಥ ಮೆಂಟರ್ಸ್ಗಳು ಯಾರು ಅಂತಂದ್ರೆ ಅಕ್ರಾಸ್ ಕರ್ನಾಟಕ ಎಲ್ಲ ಟೀಚರ್ಸ್ಗಳು ಪಿ ಯು ಕಾಲೇಜ್ನ ಲೆಕ್ಚರರ್ಸ್ಗಳು ಡಿಗ್ರಿ ಕಾಲೇಜ್ ಅಸಿಸ್ಟೆಂಟ್ ಪ್ರೊಫೆಸರ್ಸ್ಗಳು ಇನ್ಕ್ಲೂಡಿಂಗ್ ಮಾನಸ ಗಂಗೋತ್ರಿಯ ಪ್ರೊಫೆಸರ್ಸ್ಗಳು ಸಹ ಕೂತು ಒಂದ್ ಕಡೆ ಚರ್ಚೆ ಮಾಡಿ ಇದನ್ನ ಮಾಡಲೇಬೇಕು ಅಂತ ಡಿಸ್ಕಸ್ ಮಾಡಿದ್ದಕ್ಕೆ ಈ ಸನ್ಮಾರ್ಗ ಅನ್ನೋ ಟೈಟಲ್ ನ ಕೊಟ್ವಿ ಇದನ್ನ ಪೋಷಣೆ ಮಾಡೋದಕ್ಕೆ ಡಾಕ್ಟರ್ ಶಿವಕುಮಾರ್ ಸರ್ ಮತ್ತೆ ಡಾಕ್ಟರ್ ಪ್ರೇಮ್ ಕುಮಾರ್ ಸರ್ ಇಲ್ಲ ನಾವು ನಿಮ್ ಹಿಂದೆ ನಾವು ಇರ್ತೀವಿ ಹುಡುಗರುಗಳಿಗೆ ಬೇಕಾದಂತ ಎಲ್ಲ ಮಾಹಿತಿಯನ್ನ ಕೊಡ್ಲಿಕ್ಕೆ ಪ್ಲೇಸ್ ಅಂತ ಅಕ್ಕ ಅಕಾಡೆಮಿ ಇರ್ಲಿ ಅಕ್ಕ ಅಕಾಡೆಮಿನ ಉಚಿತವಾಗಿ ಎಲ್ಲ ವಿದ್ಯಾರ್ಥಿಗಳು ಕೂತ್ಕೊಳ್ಳೋ ತರ ಪಾಠ ಕೇಳತ್ತರ ನಾವು ಅದ್ರ ಹಿಂದೆ ಇರ್ತೀವಿ ಅಂತ ಅವರಿಬ್ರು ನಮ್ಮ ಬ್ಯಾಕಪ್ ಆಗಿ ನಿಂತ್ಕೊಂಡ್ರು ಸೊ ಅದರ ಒಂದು ಉದ್ದೇಶ ಆರು ತಿಂಗಳೇ ಹಿಂದೆ ನೆಟ್ಟಂತಹ ಬೀಜ ಇವತ್ತು ನಿಮ್ಮೆಲ್ಲರ ಮುಂದೆ ಮೊಳಕೆ ಹೊಡೆದು ಇವತ್ತು ಬೀಜವಾಗಿ ಮರವಾಗಿ ಇವತ್ತು ಬಂದು ನಿಂತಿದೆ ಇದರ ಮುಂದಿನ ಕಾರ್ಯಕ್ಕೆ ನಾವು ಕೊಡಬೇಕಾಗಿರೋದೇನು ಅಂತಂದ್ರೆ ಮಾಹಿತಿಗಳನ್ನ ಹಂಚೋದು ಅಂತ ಸೊ ಯಾರು ಇದೇ ಮಾಹಿತಿಗಳನ್ನ ಕೊಡೋ ಹೇಗೆ ಮಾಡೋದು ಅಂತಂದಾಗ ನಾವು ಐದು ಡಿಸ್ಟ್ರಿಕ್ಟ್ಸ್ನ ನಾವು ಮೂಲವಾಗಿ ಇಟ್ಕೊಂಡಿದ್ವಿ ಒಂದು ಚಾಮರಾಜನಗರ ಒಂದು ಮಂಡ್ಯ ಒಂದು ಮೈಸೂರು ಒಂದು ಕೊಡಗು ಒಂದು ಹಾಸನ ಅಂತ ಆದ್ರೆ ಇಷ್ಟು ವಿದ್ಯಾರ್ಥಿಗಳನ್ನ ನಾವು ಹೋಗಿ ಭೇಟಿ ಮಾಡಿ ಅವರನ್ನ ಮೈಸೂರಿಗೆ ಕರೆತಂದವ್ರಿಗೆ ಕ್ಲಾಸ್ ಮಾಡಬೇಕು ಅಂದಾಗ ತುಂಬಾ ಕಷ್ಟ ಅಂತ ಸೊ ಇಂಥ ಸಂದರ್ಭದಲ್ಲಿ ನಮ್ಗೆ ಹೊಳೆದಿದ್ದು ನಮ್ಮ ಮೊದಲೇ ಹೇಳಿದಂಗೆ ಹಾಸ್ಟೆಲ್ಲು ಹಾಸ್ಟೆಲ್ಗಳಾದ್ರೆ ಇಷ್ಟು ಡಿಸ್ಟ್ರಿಕ್ಟ್ನ ಎಲ್ಲ ವಿದ್ಯಾರ್ಥಿಗಳು ಮೈಸೂರಿಗೆ ಬಂದಿರ್ತಾರೆ ಸೊ ದಟ್ ಮೊದಲು ಅವ್ರಿಗೆ ನಾವು ಇದನ್ನ ಮಾಹಿತಿಯನ್ನ ಕೊಡಬೇಕು ಅಂತ ಅಂದಿದ್ದಕ್ಕೆ ನೀವೆಲ್ಲ ಬೇರೆ ಬೇರೆ ಊರಿಂದ ಬಂದಿರತಕ್ಕಂಥವ್ರು ಎಲ್ಲರೂ ಇವತ್ತು ಇಲ್ಲಿ ಒಟ್ಟಾಗಿ ಸೇರ್ಲಿಕ್ಕೆ ಕಾರಣವಾಗಿದೆ ಸೊ ಇಲ್ಲಿ ಸೈನ್ಸ್ ಅವ್ರು ಇದ್ದೀರಾ ಆರ್ಟ್ಸ್ ಅವ್ರು ಇದ್ದೀರಾ ಕಾಮರ್ಸ್ ಅವ್ರು ಇದ್ದೀರಾ ನಮಗೆ ಇರತಕ್ಕಂತ ಒಂದು ಗುಮ್ಮ ನಾನು ಮೊದಲೇ ಹೇಳ್ದಂಗೆ ನಾನು ಆರ್ಟ್ಸ್ ತಗೊಂಡ್ಬಿಟ್ಟಿದ್ದೀನಿ ಹಾಗಾಗಿ ನಾನು ಆರ್ಟ್ಸನ್ನೇ ಓದ್ಕೊಂಡು ಹೋಗ್ಬೇಕು ನಾನು ಕಾಮರ್ಸ್ ತಗೊಂಡ್ಬಿಟ್ಟಿದ್ದೀನಿ ನಾನು ಕಾಮರ್ಸನ್ನೇ ಓದ್ಕೊಂಡು ಹೋಗ್ಬೇಕು ನಾನು ಸೈನ್ಸ್ ತಗೊಂಡ್ಬಿಟ್ಟಿದ್ದೀನಿ ಸೈನ್ಸನ್ನೇ ಓದ್ಕೊಂಡು ಹೋಗ್ಬೇಕು ಮತ್ತೆ ಇನ್ಯಾವ ಮಾಹಿತಿಗಳು ಇಲ್ವಾ ಇನ್ಯಾವ ಅವಕಾಶಗಳು ಇಲ್ವಾ ಅಂತಂದಾಗ ಇದೆ ಎಲ್ಲಿದೆ ಅಂತಂದಾಗ ನೀವು ನ್ಯಾಷನಲ್ ಇನ್ಸ್ಟಿಟ್ಯೂಟ್ಗಳಿಗೆ ಸೇರ್ಕೊಳ್ಳುವಂಥ ದೊಡ್ಡ ಮಾಹಿತಿಯ ಕಣಜವೇ ಇದೆ ಆ ಕಣಜಗಳನ್ನ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ಬೇಕು ಅಥವಾ ನಿಮ್ಗೆ ಅದನ್ನ ಮಾಹಿತಿಗಳನ್ನ ಕೊಡಬೇಕು ನಿಮ್ಗೆ ಅದನ್ನ ಓರಿಯೆಂಟೇಷನ್ ನ ಮಾಡಬೇಕು ಅನ್ನೋ ಒಂದೇ ಸದುದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಡಿಯರ್ ಸ್ಟೂಡೆಂಟ್ಸ್ ಕ್ಲಾಟ್ ಅನ್ನುವಂಥ ಎಕ್ಸಾಮ್ ಅನ್ನ 60,000 ವಿದ್ಯಾರ್ಥಿಗಳು ಪ್ರತಿ ವರ್ಷ ಎಂಟ್ರೆನ್ಸ್ ಎಕ್ಸಾಮ್ ನ ತಗೋತಾರೆ ಅವರು 22 NLU ಗಳಿಗೆ ಅಡ್ಮಿಷನ್ ತಗೊಳ್ಳೋದಕ್ಕೆ ಬರೀತಕ್ಕಂಥ ಎಂಟ್ರೆನ್ಸ್ ಎಕ್ಸಾಮ್ ಈಗ ನೀವು ಹೆಂಗೆ ಸೈನ್ಸ್ ಓದ್ತಿರ್ತಕ್ಕಂಥವ್ರು ಇಂಜಿನಿಯರಿಂಗ್ ಸೇರಬೇಕು ಅಥವಾ ಮೆಡಿಕಲ್ ಸೇರಬೇಕು ಅಂದಾಗ ನೀಟ್ ಮತ್ತೆ KCET ಎಕ್ಸಾಮ್ಸ್ಗಳನ್ನ ಹೇಗೆ ಬರೀತಿರೋ ಹಾಗೆಯೇ ಕ್ಲಾಟ್ ಎಂಟ್ರೆನ್ಸ್ ಎಕ್ಸಾಮ್ ನ ಬರೆದ್ರೆ ನೀವು ನ್ಯಾಷನಲ್ ಲಾ ಯೂನಿವರ್ಸಿಟೀಸ್ಗಳಿಗೆ LLB ಮಾಡ್ಲಿಕ್ಕೆ ಸೇರ್ಕೋತೀರಾ ಅಂತ ನಾನು ಮೊದಲೇ ಹೇಳಿದಂಗೆ ಮೈಸೂರಿನಲ್ಲಿ ಇರ್ತಕ್ಕಂತಹ ಅಥವಾ ಕರ್ನಾಟಕದಲ್ಲಿ ಇರ್ತಕ್ಕಂಥ ಬೇರೆ ವಿಶ್ವ ಕಾಲೇಜ್ಗಳಲ್ಲಿ ಲಾ ಮಾಡೋದಕ್ಕೂ ಕ್ಲಾಟ್ ನ ಎಂಟ್ರೆನ್ಸ್ ಎಕ್ಸಾಮ್ ನ ಬರೆದು NLU ಗಳಲ್ಲೂ ಲಾ ಮಾಡೋದಕ್ಕೆ ವ್ಯತ್ಯಾಸ ಇಷ್ಟೇ ಶಿವಕುಮಾರ್ ಸರ್ ಯಾವಾಗಲೂ ಹೇಳ್ತಾ ಇರು ಒಬ್ಬ ಸುಪ್ರೀಂ ಕೋರ್ಟ್ ಲಾಯರ್ ಅಥವಾ ಒಬ್ಬ ಹೈಕೋರ್ಟ್ ಲಾಯರ್ ಕ್ಲಾಟ್ ಎಕ್ಸಾಮ್ ಎಂಟ್ರೆನ್ಸ್ ಎಕ್ಸಾಮ್ ನ ಬರೆದು NLU ಗಳು ಓದ್ಕೊಂಡು ಹೋಗಿ ಅವನು ಅಲ್ಲಿ ಇದಾನೆ ಅಂತಂದ್ರೆ 10 IAS ಗಳಿಗೆ ಸಮಾನ ಅಂತ 10 IAS ಗಳಿಗೆ ಸಮಾನ ಅಂತ ಒಬ್ಬ ಲಾಯರ್ ಆದ್ರೆ ಅಂತ ಯಾಕೆಂದ್ರೆ ಅಂತ ಸ್ಕೋಪ್ ಈ ಕ್ಲಾಟ್ ಎಕ್ಸಾಮ್ ಮೂಲಕ NLU ಗಳು ಓದಿದ್ರೆ ಆಗತ್ತೆ ಅಂತ ಸರ್ರು ಓರಿಯೆಂಟೇಷನ್ ಮಾಡಿದ್ದಕ್ಕೆ ಒಬ್ಬ ಸ್ಟೂಡೆಂಟ್ ಜ್ಞಾನಾಂಕಿತ್ ಅಂತ ನಂಜನಗೂಡು ಹುಡುಗ ಅವ್ನು ಫಸ್ಟ್ ರ್ಯಾಂಕ್ ಬಂದ ಇಡೀ ಕರ್ನಾಟಕಕ್ಕೆ ಫಸ್ಟ್ ರ್ಯಾಂಕ್ ಬಂದ ಇವತ್ತು ಅವನಿಗೆ ಬೆಂಗಳೂರು ನ್ಯಾಷನಲ್ ಆ ಯೂನಿವರ್ಸಿಟೀಸ್ ನಲ್ಲೇ ಜ್ಞಾನಾಂಕಿತ್ ಇಲ್ಲೇ ಬಂದಿದ್ದಾನೆ ಇವನಿಗೆ ಜ್ಞಾನಾಂಕಿತ್ ಅವನು ನಮಗೆ ಓರಿಯೆಂಟೇಷನ್ ಕೊಟ್ಟಿದ್ದ ಒಂದು ದಿನ ಆಯ್ತಾ ಅವನ ಏಜ್ 18 ಜಸ್ಟ್ PUC ಮುಗಿಸಿ ಈಗ ಅವನು ಡಿಗ್ರಿ ಸೇರಿರೋ ಲೆಕ್ಕ ಅವನು ಅವನೇ ನಮಗೆ ಓರಿಯೆಂಟೇಷನ್ ಕೊಟ್ಟಿದ್ದ ಏನು ಅಂತಂದ್ರೆ NLU ಗಳಲ್ಲೂ ಮತ್ತೆ ಬೇರೆದ್ರಲ್ಲೂ ಮಾಹಿತಿಗಳು ಹೇಳ್ಕೊಳ್ಳುವಂಥದ್ದು ಹೆಂಗಿರುತ್ತೆ ಅಂತಂದ್ರೆ ನಮ್ಗೆ 30% ಥಿಯರಿ ಕ್ಲಾಸಸ್ ಇದ್ರೆ 70% ಪ್ರಾಕ್ಟಿಕಲ್ ಅಂತ ನಾವು ಕ್ಲಾಸ್ ಡೇ 1 ಇಂದನೇ ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ಲಾಯರ್ಸ್ ಗಳ ಹತ್ರ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿದ್ರು ಸೊ ಇಂಥದ್ದು ಮಾಹಿತಿಗಳು ಕ್ಲಾಟ್ ನಲ್ಲಿ ಓದ್ದಾಗ ಗೊತ್ತಾಗುತ್ತೆ ನನಗನ್ಸುತ್ತೆ ಕ್ಲಾಟ್ ಬಗ್ಗೆ ನೀನೇ ಮಾಹಿತಿ ಕೊಡೋದು ಒಳ್ಳೇದು ಅನ್ಸುತ್ತೆ ಒಂದು ಹಾಗಾದ್ರೆ ನಾನು ನೆಕ್ಸ್ಟ್ ಸ್ಕಿಪ್ ಆಗೋ ಸಬ್ಜೆಕ್ಟ್ ಅಂದ್ರೆ NDA ಅಂತ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಅಂತ ಇದು ಕೇರಳ ಆಂಧ್ರಪ್ರದೇಶ ಮತ್ತೆ ತಮಿಳ್ನಾಡು ಇಲ್ಲಿಯ ಭಾಗದವರಿಗೆ ಬಿಟ್ಟು ಕರ್ನಾಟಕದ ಭಾಗದ ಬಹುತೇಕ 99% ಜನಕ್ಕೆ ಈ ಎಕ್ಸಾಮ್ ಬಗ್ಗೆ ಅರಿವೇ ಇಲ್ಲ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಅಂತ ನಮ್ಗೆ ಗೊತ್ತಿರುವಂಗೆ ಡಿಫೆನ್ಸ್ ಅಲ್ಲಿ 3 ಇದೆ ಒಂದು ಆರ್ಮಿ ನೇವಲ್ ಮತ್ತೆ ಏರ್ ಫೋರ್ಸ್ ಅಂತ ಹೌದಾ ಈ ಆರ್ಮಿ ನೇವಲ್ ಏರ್ ಫೋರ್ಸ್ ಅನ್ನುವಂತ ವಿಂಗ್ಗಳು ಏನಿದೆಯಲ್ಲ ಅಲ್ಲಿ ತುಂಬಾ ಪೋಸ್ಟ್ಗಳು ಸಿಗ್ತವೆ ನಿಮ್ಗೆ ಲೆಫ್ಟಿನೆಂಟ್ ಕ್ಯಾಪ್ಟನ್ ಮೇಜರ್ ಬ್ರಿಗೇಡಿಯರ್ ಕಲೋನಿಯಲ್ ಮೇಜರ್ ಜನರಲ್ ಅಂತ ದೊಡ್ಡ ದೊಡ್ಡ ಪೋಸ್ಟ್ಗಳಿದ್ದಾವೆ ಇದನ್ನ ನಿಮ್ಗೆ ಇಂಪಾರ್ಟೆನ್ಸ್ ಗೊತ್ತಾಗಬೇಕಂದ್ರೆ ಒಂದಷ್ಟು ಮಾಹಿತಿಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಸೆಂಟ್ರಲ್ ಗವರ್ನಮೆಂಟ್ನ ಒಟ್ಟು ಬಜೆಟ್ ಎಷ್ಟು ಅಂತಂದ್ರೆ ಸುಮಾರು 40 ಲಕ್ಷ ಕೋಟಿ ಎಷ್ಟಿದೆ ಹೌದಾ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು 40 ಲಕ್ಷ ಕೋಟಿಗೆ ಎಷ್ಟು ಸೊನ್ನೆಗಳು ಹೇಳ್ಬಲ್ರ
ಎಷ್ಟು ಸೊನ್ನೆಗಳು ಅಂತ 40 ಲಕ್ಷ ಕೋಟಿಗೆ. ಅದರಲ್ಲಿ ಇಷ್ಟು ದೊಡ್ಡ ಬೃಹತ್ ಬಜೆಟ್ ಅನ್ನು ಮಂಡಿಸುವಂತಹ ಸೆಂಟ್ರಲ್ ಗವರ್ನಮೆಂಟ್ ಪ್ರಥಮವಾಗಿ ಹೈಯೆಸ್ಟ್ ಬಜೆಟ್ ಅಲೋಕೇಟ್ ಆಗೋದು ಯಾವುದಕ್ಕೆ ಅಂದ್ರೆ ಡಿಫೆನ್ಸ್ಗೆ. ಎಷ್ಟು ಅಂತಂದ್ರೆ ಸುಮಾರು 6-7 ಲಕ್ಷ ಕೋಟಿ. 6-7 ಲಕ್ಷ ಕೋಟಿ ಅಂದ್ರೆ ನಮ್ಮ ಕರ್ನಾಟಕ ಸರ್ಕಾರದ 2 ವರ್ಷದ ಬಜೆಟ್ನ ಒಂದೇ ವರ್ಷಕ್ಕೆ ಸೆಂಟ್ರಲ್ ಗವರ್ನಮೆಂಟ್ ಡಿಫೆನ್ಸ್ಗೆ ಕೊಡುತ್ತೆ. ಯಾವ ಕಾರಣಕ್ಕಾಗಿ ಕೊಡುತ್ತೆ ಅಂತಂದ್ರೆ, ನಮ್ಗೆ ಗೊತ್ತಿದೆ ನಮ್ಮ ಆಂತರಿಕ ಭದ್ರತೆ ಮತ್ತು ಬಾಹ್ಯ ಭದ್ರತೆ ಏನಿದೆಯಲ್ಲ ಅದನ್ನ ಬಲಪಡಿಸಬೇಕು ಅಂತ. ಈ NDA ಎಕ್ಸಾಮ್ನ ಯಾಕೆ ಬರೀಬೇಕಾಗಿದೆ? ನಾನು ಮಿಲಿಟರಿಗೆ ಸೇರಬೇಕು ಅನ್ನೋ ಆಸೆ ಇದೆ, ಆದರೆ ಯಾವ ಮಿಲಿಟರಿಯ ಪೋಸ್ಟ್ಗೆ ಅನ್ನೋದು ಇಂಪಾರ್ಟೆಂಟು. ನಮ್ಗೆ ಗೊತ್ತಿರುವಂಗೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ಗಳು ನಮ್ಮೂರಲ್ಲಿ ಮಿಲಿಟರಿ ಇದ್ದಾರೆ. ಯಾವ ಮಿಲಿಟರಿ? ಗನ್ ಹಿಡ್ಕೊಂಡು ಬಾರ್ಡರ್ ನಿಂತಿರೋರು ಅಂತ. ಹೌದಾ? ಅವ್ರನ್ನೇ ದೊಡ್ಡ ಮಿಲಿಟರಿ ಅಂತೀವಿ, ಅವ್ರನ್ನ ನಾವು ದೊಡ್ಡ ಸಲ್ಯೂಟ್ ಮಾಡ್ತೀವಿ. ಅಫ್ಕೋರ್ಸ್ ಅವ್ರಿಗೆ ಬೇಕಾದಂಥ ಮರ್ಯಾದೆ ಗೌರವ ಅವ್ರಿಗೆ ಇದ್ದೇ ಇದೆ. ಆದರೆ ನಾವು ಯಾವುದಕ್ಕೆ ಏನ್ ಮಾಡಬೇಕಾಗಿದೆ ಅಂತಂದ್ರೆ, ಇದೇ ಏರ್ ಫೋರ್ಸು, ನೇವಲ್ಲು ಮತ್ತೆ ಡಿಫೆನ್ಸ್ ಅಲ್ಲಿ ಇರ್ತಕ್ಕಂಥ ಆರ್ಮಿನಲ್ಲಿ ಇರ್ತಕ್ಕಂಥ ದೊಡ್ಡ ದೊಡ್ಡ ಕೀ ಪೋಸ್ಟ್ಗಳಿದಾವಲ್ಲ, ಲೆಫ್ಟಿನೆಂಟ್ ಜನರಲ್ ಆಗಿರ್ಬೋದು, ಜನರಲ್ ಆಗಿರ್ಬೋದು, ಬ್ರಿಗೇಡಿಯರ್ ಆಗಿರ್ಬೋದು, ಇಂಥ ದೊಡ್ಡ ಪೋಸ್ಟ್ಗಳಿಗೆ ನಾವು ಹೋಗೋದು ಹೇಗೆ ಅಂದರೆ ಇದೇ NDA ಎಂಟ್ರೆನ್ಸ್ ಎಕ್ಸಾಮ್ ಮೂಲಕ ಅಂತ. ನೆನಪಿರಲಿ, ಈ NDA ಎಂಟ್ರೆನ್ಸ್ ಎಕ್ಸಾಮ್ಗೆ ನಾವು ಬರೀಬೇಕು ಅಂತಂದರೆ ನಮ್ಮ ಏಜು 19.5 ವರ್ಷ ಆಗಿರಬಾರ್ದು. ನೀವು ಎಲಿಜಿಬಲ್ ಯಾವಾಗ ಅಂದರೆ 16-19.5 ವರ್ಷ ಅಷ್ಟೇ. ಇಷ್ಟರ ಒಳಗಡೆ ನೀವು NDA ಎಂಟ್ರೆನ್ಸ್ ಎಕ್ಸಾಮ್ನ ಬರೆದು ಪಾಸ್ ಮಾಡಿದ್ರೆ ನೀವು NDA ಓದ್ಬೋದು. ಅಲ್ಲೂ BA BSc BTEC ಕೋರ್ಸ್ಗಳು ಸಿಗ್ತವೆ ನಿಮಗೆ. ಇಲ್ಲ ಅಂದರೆ NDA ಎಕ್ಸಾಮ್ ಖತಮ್, ನಿಮ್ಮ ಬಾಗಿಲಿಗೆ ಮುಚ್ಚಿತು ಅಂತ, ನಿಮಗೆ ಆ ಬಾಗಿಲು ಮುಚ್ಚಿತು ಅಂತ. ಹಾಗಾದರೆ 16-19 ವರ್ಷದ ಒಳಗಡೆ ನಾನು ಬರೀಬೇಕು ಅಂತಂದರೆ ಇದರ ಮೊಳಕೆ ನನಗೆ ಯಾವಾಗ ಬಂದಿರಬೇಕು ಅಂತ, ಇದರ ಬಗೆಗಿನ ಮಾಹಿತಿ ನನಗೆ ಯಾವಾಗ ಬಂದಿರಬೇಕು ಅಂತ. ಇಷ್ಟು ಬೃಹತ್ ಪ್ರಮಾಣದ ಬಜೆಟ್ ಹೊಂದಿರತಕ್ಕಂತಹ ದೊಡ್ಡ ಇನ್ಸ್ಟಿಟ್ಯೂಟ್ಗೆ, ಡಿಫೆನ್ಸ್ಗೆ ನಾನು ಎಂಟ್ರಿ ತಗೋಬೇಕು, ನಾನು ಒಬ್ಬ ಒಳ್ಳೆ ಆಫೀಸರ್ ಆಗಬೇಕು ಅಂತ ನಾನು ಅನ್ಕೋಬೇಕು ಅಂತಂದ್ರೆ ನಾನು ಯಾವಾಗಿನಿಂದ ಇದ್ರ ಬಗ್ಗೆ ನಾನು ಓದ್ಕೋಬೇಕು, ಯಾವಾಗಿಂದ ತಿಳ್ಕೋಬೇಕು ಅಂತಂದ್ರೆ ಹೈಸ್ಕೂಲಿಂದನೇ ತಿಳ್ಕೋಬೇಕು. ಅಥವಾ ನಾನು ಫಸ್ಟ್ PUC ಎಂಟ್ರಿ ಆಗ್ತಾ ಇದ್ದಂಗೆ ನನಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇತ್ತು, ಪೋಷಕರಿಗೆ ನನ್ನ ಮಗಳನ್ನ ಇಲ್ಲಿ ಕಳಿಸ್ಬೇಕು ಅನ್ನೋ ಇಂಟ್ರೆಸ್ಟ್ ಇತ್ತು ಅಂತಂದಾಗ ನಾನೇನ್ ಮಾಡಬೇಕು? ಅದನ್ನ ಮಾಹಿತಿಗಳನ್ನ ಕೊಡಬೇಕು ಅಂತ. ಕರ್ನಾಟಕದಲ್ಲಿ 99% ಯಾರಿಗೂ ಇಲ್ಲ. ನಾವು ಸಹ ಯೋಚನೆ ಮಾಡೋದು ಯಾವಾಗ ಕರಿಯರ್ ಬಗ್ಗೆ ಅಂದರೆ, ಡಿಗ್ರಿನೂ ಮುಗಿಸಿ, ಮಾಸ್ಟರ್ ಡಿಗ್ರಿನೂ ಮುಗಿಸಿ, ಸೊ ವಾಟ್ ನೆಕ್ಸ್ಟ್ ಅಂತ, ಏನು ಮಾಡ್ಬೋದು ಮುಂದಕ್ಕೆ ಅಂತ ಡಿಗ್ರಿ ಆದಮೇಲೆ ಮಾಸ್ಟರ್ ಡಿಗ್ರಿ ಆದಮೇಲೆ ಯೋಚನೆ ಮಾಡೋಕೆ ಸ್ಟಾರ್ಟ್ ಮಾಡ್ತೀವಿ. ಆದರೆ SSLCನೇ ಕ್ರೂಷಿಯಲ್. ಯಾಕೆ ಅಂತಂದರೆ SSLC ನಂತರವೇ ನೀವೇನು ಮಾಡ್ಬೋದು, ಇಂಥ ದೊಡ್ಡ ದೊಡ್ಡ ಮಾಹಿತಿಗಳನ್ನ ತಿಳ್ಕೊಂಡು ಅದಕ್ಕೆ ಬೇಕಾದಂಥ ಪ್ರಿಪ್ರೇಷನ್ಸ್ನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅಟ್ ದ ಏಜ್ ಆಫ್ 22, 21 ವಯಸ್ಸಿಗೆ ಯು ವಿಲ್ ಬಿಕಮ್ ಅ ಆಫೀಸರ್. ಯಾವ ಆಫೀಸರ್ ಅಂತಂದರೆ ಇಡೀ ದೇಶನೇ ಸಲ್ಯೂಟ್ ಮಾಡುವಂಥ ಆಫೀಸರ್, ಸೋಲ್ಜರ್ಸ್. ನಾಟ್ ಓನ್ಲಿ ಸೋಲ್ಜರ್ಸ್ ಅಂತ ಬರೀ ಬಂದು ಗನ್ ಹಿಡ್ಕೊಂಡು ಕೂತ್ಕೊಳ್ಳೋದು ಅಂತಲ್ಲ, ನೋ, ಆಫೀಸರ್ಸ್. NDA ನೀವು ಬರ್ಕೊಂಡು ಹೋಗ್ತೀರಾ ಅಂತಂದ್ರೆ ಆಫೀಸರ್ಸ್ ಆಗ್ತೀರಾ ಅಂತ. ಸೊ ನಾವೆಷ್ಟು ಜನ ಇದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂತ ಇದ್ರ ಬಗ್ಗೆ ಮಾಹಿತಿ ಗೊತ್ತಿದೆ ಅಂತ. ಸೊ ಆ ಥರದ್ದೇ ನಾವಿಲ್ಲಿ ಮೆನ್ಷನ್ ಮಾಡಿರುವಂಥದ್ದು ತೀರಾ ಕಡಿಮೆ ಎಂಟ್ರೆನ್ಸ್ ಎಕ್ಸಾಮ್ಗಳು. ಆದರೆ ಇಂಥ 100+ ಎಂಟ್ರೆನ್ಸ್ ಎಕ್ಸಾಮ್ಗಳನ್ನ ಬಗ್ಗೆ ಮಾಹಿತಿಯನ್ನು ನಾವು ಓದ್ ಕಡೆಯೆಲ್ಲ ಕೊಟ್ಕೊಂಡು ಬಂದಿದ್ದೀವಿ. ಆದರೆ ಇದಕ್ಕೆ ಬೇಕಾದಂತಹ ಪ್ರಿಪರೇಷನ್ಸ್ಗಳನ್ನ ಹೇಗೆ ಮಾಡೋದು, ಈ ಪ್ರಿಪರೇಷನ್ಸ್ನ ಕೊಡೋರು ಯಾರು, ಈ ಪ್ರಿಪರೇಷನ್ ಇರ್ತಕ್ಕಂಥ ಸಿಲಬಸ್ ಏನು ಅಂತ. ನಮಗೆ PCMU PCMCS ಅಂತ ತಗೋಬಿಡ್ತೀವಿ ಅಂತಂದಾಗ ನಮಗೆ ನಮ್ಮ ಸಬ್ಜೆಕ್ಟ್ಗಳೇ ದೊಡ್ಡದು. ಆದರೆ ನಿಮ್ಮ ಸಬ್ಜೆಕ್ಟ್ಗಳನ್ನ ಆಚೆಗೆ ಓದುವಂಥ ಅವಕಾಶಗಳು ಇಲ್ಲಿದ್ದಾವೆ. ಅದಕ್ಕೆ ಪ್ರಿಪೇರ್ ಆಗುವಂಥ ಎಂಟ್ರೆನ್ಸ್ ಎಕ್ಸಾಮ್ಗೆ ಪ್ರಿಪೇರ್ ಆಗುವಂಥ ಮಾಹಿತಿಗಳಲ್ಲಿ ಇದ್ದಾವೆ, ಅದನ್ನು ನಾವೇನು ಮಾಡಬೇಕಾಗಿದೆ, ಪಡ್ಕೋಬೇಕಾಗಿದೆ ಅಂತ. ಅದಕ್ಕೆ ನೀವೇನು ಮಾಡಬೇಕು, PUC ಒಂದೇ ನಿಮ್ಮ ಗುರಿ ಅಲ್ಲ. ನೀವು PUC ಗೆ 40%, 50% ಇಂಟ್ರೆಸ್ಟ್ನ ತೋರಿಸೋದ್ರಿಂದ 50% ನಾನು ಏನು ಆಗಬೇಕು ಅಂದ್ಕೊಂಡ್ರೆ ಪರವಾಗಿ ಏನು ಓದಬೇಕಾಗಿದೆಯಲ್ಲ ಅದ್ರ ಬಗ್ಗೆ ನಿಮ್ಮ ಮಾಹಿತಿಯನ್ನು ಶೇರ್ ಮಾಡ್ಕೋಬೇಕಾಗಿದೆ ಅಂತ. ಸೊ ಹಾಗಾಗಿ ಕ್ಲಾಟು ಮತ್ತು NDA ಅನ್ನುವಂಥದ್ದು ಏನಿದೆಯಲ್ಲ, ಈ ಎರಡೂ ಪೋಸ್ಟ್ಗಳನ್ನು, ಈ ಎರಡೂ ಏನು ಎಕ್ಸಾಮ್ಸ್ಗಳಿದೆಯಲ್ಲ, ಇದನ್ನ ನೀವು ಪ್ರಿಪೇರ್ ಆಗಬೇಕು, ನಿಮ್ಮ ಗಮನದಲ್ಲಿ ನೀವು ಇಟ್ಕೋಬೇಕು ಅಂತ. ಯಾಕಂದ್ರೆ ನಾನು PUC ಸೈನ್ಸ್ ಓದ್ಬಿಟ್ಟಿದ್ದೀನಿ, ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ ಅಂತಂದಾಗ ನಿಮ್ಗೆ ಎಷ್ಟೋ ಜನಕ್ಕೆ ತುಕಾರಾಮ್ ಸರ್ ಅವರು ನಮ್ಮನ್ನ ವರ್ಕೋಡು ಮೊರಾರ್ಜಿ ಕಾಲೇಜಿಗೆ ಕರ್ಕೊಂಡೋಗಿದ್ರು, ಆಯ್ತಾ. ನಾನು ಮತ್ತೆ ಶಿವಕುಮಾರ್ ಸರ್ ಹೋಗಿದ್ವಿ, ಭರತ್ರಾಜ್ ಸರ್ ಸಹ ಬಂದಿದ್ರು. ನಾವಲ್ಲಿ ಕೇಳಿದಾಗ ಮಾಹಿತಿ ಇಷ್ಟೇ, ವರ್ಕೋಡು ಮೊರಾರ್ಜಿ ಸ್ಕೂಲಲ್ಲಿ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳೆಲ್ಲರೂ ಸೈನ್ಸ್ನ ಓದ್ತಿರುವಂಥವ್ರು. ಅವ್ರಿಗೆ ಕೇಳಿದ್ವಿ, ಸೈನ್ಸ್ನ ಎಷ್ಟು ಜನ ಇಷ್ಟಪಟ್ಟು ಓದ್ತಾ ಇದ್ದೀರಾ ಅಂದಾಗ ಒಂದಷ್ಟು ಜನ ಕೈ ಎತ್ತಿದ್ರು. ಸೈನ್ಸ್ ಎಷ್ಟು ಜನಕ್ಕೆ ಇಷ್ಟ ಇಲ್ಲ,
ಮನೆಯವರು ಒತ್ತಾಯಕ್ಕೋ ಅಥವಾ ನಿಮ್ಮ ಫ್ರೆಂಡ್ಸ್ ಸೇರ್ಕೊಬಿಟ್ರು ಅನ್ನೋ ಒತ್ತಾಯಕ್ಕೋ ಅಥವಾ ಮೊರಾರ್ಜಿ ಕಾಲೇಜ್ಗಳು ಸಿಗಲ್ಲ ರೇರು ಅನ್ನೋ ಕಾರಣಕ್ಕೆ ಸೇರ್ಕೊಂಬಿಟ್ಟಿದ್ರೆ ಕೈ ಎತ್ತಿ ತುಂಬಾ ಜನ ಕೈ ಎತ್ತಿದ್ರು ತುಂಬಾ ಜನ ಕೈ ಎತ್ತಿದ್ರು ಅಂದ್ರೆ ಇಷ್ಟ ಇಲ್ಲದೆಯೂ ಓದ್ತಿರೋ ಸಂಖ್ಯೆನೂ ಇದೆ ಅಂತ ಹಾಗಾದ್ರೆ ಏನಾಗ್ಬೇಕು ನೀನು ಅಂದಾಗ ಒಬ್ಬ ಹೇಳ್ತೇನೆ ನಾನು ಮಿಲಿಟರಿಗೆ ಸೇರ್ಕೋಬೇಕು ಅಂತ ಒಬ್ಬ ಹೇಳ್ತೇನೆ ಒಳ್ಳೆ ಸ್ಪೋರ್ಟ್ಸ್ ಪರ್ಸನ್ ಆಗ್ಬೇಕು ಅಂತ ನಮ್ಮ ಒಳಗೆ ಇರತಕ್ಕಂತ ಗುಮ್ಮ ಇದೆಯಲ್ಲ ನಾನು ಸೈನ್ಸ್ ತಗೊಂಡ್ಬಿಟ್ಟಿದ್ದೀನಿ ಅಂದಾಗ ನಾನು ಸೈನ್ಸ್ ಅಲ್ಲೇ ಫೋಕಸ್ ಮಾಡ್ಕೊಂಡು ಹೋಗ್ಬೇಕಂತ ನೋ ನೀಡ್ ಡಾಕ್ಟರ್ ಶಿವಕುಮಾರ್ ಸರ್ ನಿನ್ನೆ ಆರ್ಕೆ ಇನ್ಸ್ಟಿಟ್ಯೂಟ್ ಮದ್ದೂರಲ್ಲಿ ಮಾತಾಡಬೇಕಾದ್ರೆ ಅದನ್ನ ಹೇಳ್ತಾ ಇದ್ರು ಏನಂತ ಎಷ್ಟೆಷ್ಟು ಯಾವುದನ್ನ ನಾಲೆಡ್ಜ್ ಅಂತ ಕರಿತೀರಾ ಅಂತ ಯಾವುದನ್ನ ನಾಲೆಡ್ಜ್ ಅಂತ ಕರಿತೀರಾ ನೀವು ಓದ್ತಿರೋ ಸಬ್ಜೆಕ್ಟು ನಾಲೆಡ್ಜು ನೀವೇನು ಓದದೇ ಇದ್ರು ಮಾಡುವಂತ ಕೆಲಸವೂ ನಾಲೆಡ್ಜೆ ಅಂತ ಅದು ನಾಲೆಡ್ಜ್ ಅಂತ ಜಯಂತ್ ಕಾಯಕಿಣಿ ಗೊತ್ತು ನಿಮಗೆ ಗೊತ್ತ ಜಯಂತ್ ಕಾಯಕಿಣಿ ಯಾರು ಅಂತ ಅವರೊಬ್ಬರು ಸಾಹಿತಿ ಗೀತ ರಚನಾಕಾರರು ಅಂತ ಮುಂಗಾರು ಮಳೆ ಗೊತ್ತಲ್ವಾ ಅದು ಸಾಂಗ್ಸ್ ಬರೆದಿದಾರಲ್ವಾ ತುಂಬಾ ಫೇಮಸ್ ಆದಂತ ಸಾಂಗ್ಸ್ ಗಳಲ್ಲಿ ಇವತ್ತಿಗೂ ಬರೀತಾ ಇರ್ತಾರೆ ಸಾಂಗ್ಸ್ ಗಳನ್ನ ಅವ್ರ ಕ್ವಾಲಿಫಿಕೇಶನ್ ಏನು ಅಂದ್ರೆ ಸೈನ್ಸ್ ಸ್ಟೂಡೆಂಟ್ ಅವರು ಬಟ್ ಅವರ ಇಡೀ ಆಸಕ್ತಿ ಅವರ ಇಂಟ್ರೆಸ್ಟ್ ಎಲ್ಲವೂ ಕೊಟ್ಟಿದ್ದು ಸಾಹಿತ್ಯದಲ್ಲಿ ಬುಕ್ಸ್ ಬರೆಯೋದ್ರಲ್ಲಿ ರಘು ದೀಕ್ಷಿತ್ ಗೊತ್ತಲ್ವಾ ನಿಮ್ಗೆ ಯಾರು ರಘು ದೀಕ್ಷಿತ್ ಮ್ಯೂಸಿಷಿಯನ್ ಹೌದನ್ನೆ ಇಸ್ ಅ ಸಿಂಗರ್ ಅವರು ಇದೇ ಬಿ ಎಸ್ ಸಿ ಯುವರಾಜಸ್ ಕಾಲದಲ್ಲಿ ಓದಿದ್ದು ಅವ್ರು ಓದಿದ್ದು ಬಿ ಎಸ್ ಸಿ ಸೈನ್ಸ್ ಯಾಕೆ ಸೈನ್ಸ್ ಕಡೆ ಹೋಗ್ಲಿಲ್ಲ ಅವರು ಯಾಕವ್ರು ಸಂಗೀತಗಾರರಾದ್ರು ಈಗ ಅವ್ರು ಸಂಗೀತಗಾರ ಆಗಿದ್ದಕ್ಕೆ ನಾವು ಗುರುತಿಸ್ತಾ ಇರೋದು ಹೌದೋ ಅಲ್ವೋ ಹಾಗಾದ್ರೆ ಅವ್ರ ಸಂಗೀತ ನಾಲೆಡ್ಜ್ ಹೌದೋ ಅಲ್ವೋ ಹೌದೋ ಅಲ್ವೋ ಖಂಡಿತ ಅಂತ ಖಂಡಿತ ಅದೇ ಅಂತ ಜ್ಞಾನಾಂಕಿತ್ತು ಟೆಂತ್ ಅಲ್ಲಿ ಇಸ್ ಅ ಸ್ಟುಡಿಯಸ್ ಫೆಲೋ ಅವರ ನಾಲೆಡ್ಜ್ ಸೈನ್ಸ್ ತಗೊಂಡು ಹೋಗ್ಬೋದಾಗಿತ್ತು ಬರ್ ಅವ್ರು ತಗೊಂಡಿದ್ದ ಆರ್ಟ್ಸ್ ನನ್ಗೆ ಗೊತ್ತಿಲ್ಲ ಸೈನ್ಸ್ ತಗೊಂಡಾರೆ ಅಂತ ಅನ್ಕೊಂಡಿದ್ದೆ ಅವ್ರು ಹೇಳ್ದಲ್ಲೇ ಗೊತ್ತಿಲ್ಲ ಆರ್ಟ್ಸ್ ತಗೊಂಡಿದ್ದು ಯಾಕೆ ಆರ್ಟ್ಸ್ ತಗೊಂಡ್ರು ಅಂದ್ರೆ ನನ್ನ ಕ್ಲಾಟ್ ಎಕ್ಸಾಮ್ನ ಪಾಸ್ ಮಾಡಬೇಕಾಗಿದೆ ಎಂಟ್ರೆನ್ಸ್ ಎಕ್ಸಾಮ್ನ ಪಾಸ್ ಮಾಡಬೇಕಾಗಿದೆ ಅದಕ್ಕೋಸ್ಕರ ನಾ ಆರ್ಟ್ಸ್ ತಗೊಂಡಿದ್ದೀನಿ ಅಂತ ಅಲ್ಲಪ್ಪ ನಮ್ಮ ಪ್ರಕಾರ ಏನು ಅಂದ್ರೆ ಈಗ ನೀವೇ ಹೇಳಿ ಆರ್ಟ್ಸ್ ತಗೊಂಡ್ರವ್ರು ಯಾರು ಅಂದ್ರೆ ಎಸ್ ಎಲ್ ಸಿ ನಲ್ಲಿ ಕಡಿಮೆ ಮಾರ್ಕ್ಸ್ ತಗೊಂಡಿರೋರು ಅಂತ ಹೌದಾ ಸೈನ್ಸ್ ಅರ್ಥ ಆಗಲ್ಲ ಕಾಮರ್ಸ್ ಬೇಡವೇ ಬೇಡ ಇನ್ನು ಉಳಿದಿರೋದು ಯಾವುದು ಆರ್ಟ್ಸ್ ಅನ್ನು ಸೇರ್ಕೊಂಡ್ರವರು ನಮ್ಮ ತಲೆ ಒಳಗೆ ಇರುವಂತವ್ರು ಆದ್ರೆ ಜ್ಞಾನಾಂಕಿ ತಗೊಂಡಿದ್ ಸಬ್ಜೆಕ್ಟ್ ಯಾವ್ದಂದ್ರೆ ಆರ್ಟ್ಸ್ ಯಾಕೆ ಅಂತಂದ್ರೆ ಕ್ಲಾಟ್ ಎಕ್ಸಾಮ್ನ ನಾನು ಬರಿಬೇಕು ಅಂದ್ರೆ ಆ ಎಂಟ್ರೆನ್ಸ್ ಎಕ್ಸಾಮ್ನ ಕ್ಲಿಷ್ಟತೆ ಇದೆಯಲ್ಲ ಅದರ ಕಠಿಣತೆ ಇದೆಯಲ್ಲ ಅದನ್ನ ನಾನು ಚೆನ್ನಾಗಿ ಅರಗಿಸ್ಕೋಬೇಕು ಅಂತಂದ್ರೆ ನಾನು ಆರ್ಟ್ಸ್ ತಗೋತೀನಿ ಆರ್ಟ್ಸ್ಗೆ ಕಡಿಮೆ ಪ್ರಿಫರೆನ್ಸ್ನ ಕೊಡ್ತೀನಿ ನಾನು ಹೆಚ್ಚು ಪ್ರಿಫರೆನ್ಸ್ನ ಯಾವುದು ಕೊಡ್ತೀನಿ ಕ್ಲಾಟ್ ಎಂಟ್ರೆನ್ಸ್ ಎಕ್ಸಾಮ್ಗೆ ಕೊಡ್ತೀನಿ ಅಂತ ಹೇಳಿದ ಕಾರಣಕ್ಕೆ ಅವರು ಆರ್ಟ್ಸ್ ಅಂತ ತಗೊಂಡಿದ್ದು ಅಂತ ಸೊ ದಿಸ್ ಇಸ್ ಹೌ ಯು ಆರ್ ಗೋಯಿಂಗ್ ಟು ಚೂಸ್ ಅ ಸಬ್ಜೆಕ್ಟ್ ಆಫ್ಟರ್ ಅವರ್ ಎಸ್ ಎಲ್ ಸಿ ಸೊ ನಾವೇನ್ ಮಾಡ್ತೀವಿ ಪೇರೆಂಟ್ಸ್ ಒತ್ತಾಯಕ್ಕೋ ಅಥವಾ ಟೀಚರ್ಸ್ನ ಒತ್ತಾಯಕ್ಕೋ ಅಥವಾ ನಮ್ಮ ಫ್ರೆಂಡ್ಸ್ಗಳು ತಗೊಂಡ್ರು ಅನ್ನೋ ಒತ್ತಾಯಕ್ಕೋ ಸಬ್ಜೆಕ್ಟ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೋತೀವಿ ಇಷ್ಟ ಇಲ್ಲದೆ ಇದ್ದು ಓದುವಂಥ ಅವಕಾಶಗಳಿಗೆ ನಾವು ಬೀಳ್ತೀವಿ ಅಂತ ಬಟ್ ಅದಾದ್ಮೇಲೂ ನಾನು ಸೆಲೆಕ್ಟ್ ಮಾಡ್ಕೋಬೇಕಾಗಿರೋದು ಏನು ಅಂತಂದ್ರೆ ಇರ್ತಕ್ಕಂಥ ಅವಕಾಶಗಳನ್ನ ಅಫ್ಕೋರ್ಸ್ ಈಗ ಬಿಡಿ NDA ನಿಮ್ ಕೆಲ ಆಗಲ್ಲ ಅಂತ ಅನ್ಕೊಳ್ಳಿ ಬಟ್ ನಿಮ್ಮ ತಮ್ಮ ತಂಗಿ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ಅಕ್ಕ ಅಣ್ಣದಿನ ಮಕ್ಕಳು ಖಂಡಿತ ಇದ್ದಾರೆ ಮನೆಯಲ್ಲಿ ಅವ್ರಿಗೆ ಈ ಮಾಹಿತಿಗಳನ್ನ ಕೊಡ್ಬೇಕು ಖಂಡಿತ ತಲುಪಿಸ್ಬೇಕು ಯಾಕಂದ್ರೆ ಇಂಥ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗೋರ ಸಂಖ್ಯೆ ತೀರಾ ಕಡಿಮೆ ಇವತ್ತು 2023 ಇಸಿನಲ್ಲಿ NDA ಎಕ್ಸಾಮ್ಗೆ ಎನ್ರೋಲ್ ಆಗಿರೋ ಸಂಖ್ಯೆ ಎಷ್ಟು ಅಂದ್ರೆ 2.5 ಲಕ್ಷ ಅಷ್ಟೇ ಆಯ್ತಾ 5.5 ಲಕ್ಷ ಅದರಲ್ಲಿ ಎಕ್ಸಾಮ್ನ ಬರೆದಂತವರು 2.5-3 ಲಕ್ಷ ಜನ ಅಂತೆ ಅದ್ರ ಸೆಲೆಕ್ಟ್ ಆಗಿದವರು ಎಷ್ಟು ಜನ ಗೊತ್ತಾ 6-7 ಸಾವಿರ ಜನ ಅಷ್ಟೇ ಎಷ್ಟು ಪರ್ಸೆಂಟೇಜ್ ಅಂದ್ರೆ ನಾಟ್ ಮೋರ್ ದೆನ್ 4% 100% ಅಲ್ಲಿ 4% ಗಿಂತ ಕಡಿಮೆ ಜನ NDA ಎಂಟ್ರೆನ್ಸ್ ಎಕ್ಸಾಮ್ಗೆ ಸೆಲೆಕ್ಟ್ ಆಗಿರೋರು ಅಂತ 96% ಜನ ದೇ ಹ್ಯಾವ್ ಡಿಸ್ಕ್ವಾಲಿಫೈಡ್ ಅಂದ್ರೆ ಈ ಎಕ್ಸಾಮ್ನ ಇಂಪಾರ್ಟೆನ್ಸ್ ಎಷ್ಟಿದೆ ಅಂತ ಸೊ ಇಂಥ ಎಕ್ಸಾಮ್ಸ್ಗಳಿಗೆ ನಾವು ಓರಿಯೆಂಟೇಷನ್ ತಗೋಬೇಕಾಗಿದೆ ಇಂಥ ಎಕ್ಸಾಮ್ಸ್ಗಳಿಗೆ ನಾವು ಕಲೀಲಿಕ್ಕೆ ಮುಂದಾಗಬೇಕಾಗಿದೆ ಅಂತ ನೀವು ಕಲೀಲಿಕ್ಕೆ ಮುಂದಾಗ್ಲಿಲ್ಲ ಅಂತಂದಾಗ ನಾನು ಹೇಳದ್ನಲ್ಲ 4.2 ಕೋಟಿ ಜನ ವಿದ್ಯಾರ್ಥಿಗಳಲ್ಲಿ ನೀವು ಒಬ್ಬರಾಗ್ತೀರಾ ಅಷ್ಟೇ ಆದರೆ 7,000 ಜನ ಎನ್ರೋಲ್ ಆಗ್ತಾರಲ್ಲ NDA ಎಕ್ಸಾಮ್ಗೆ ಅವರಲ್ಲಿ ನೀವು ಒಬ್ಬರಾಗಬೇಕಾಗಿದೆ ಅಂತ 60,000 ಜನ ಎಂಟ್ರೆನ್ಸ್ ಎಕ್ಸಾಮ್ ಬರೀತಾರಲ್ಲ ಕ್ಲಾಟ್ ಅದನ್ನು ನೀವೊಬ್ಬರು ಆಗ್ಬೇಕಾಗಿದೆ ಅಂತ ಯಾಕೆ ಅಂತಂದ್ರೆ ನಿಮ್ಮ ಅಸ್ಮಿತೆಯನ್ನ ನಿಮ್ಮ ಕರಿಯರ್ನ ನೀವು ಹೆಂಗೆ ಗುರುತಿಸ್ಕೋತೀರಾ ಅನ್ನೋದ್ರ ಮೇಲೆ ನಿಮ್ಮ ಕರಿಯರ್ ಡಿಪೆಂಡ್ ಆಗಿದೆ ಗುಂಪಲ್ ಗೋವಿಂದ ಅನ್ನೋ ತರ 4.2 ಕೋಟಿ ಜನ ಒಬ್ಬರಾಗ್ತೀರಾ ಅಥವಾ ಸಾವಿರಗಳಲ್ಲಿ ಒಬ್ಬರಾಗ್ತೀರಾ ಅನ್ನೋದನ್ನ ತಿಳ್ಕೋಬೇಕಾಗಿದೆ ಅಂತ ಇಸ್ ಇಟ್ ಕ್ಲಿಯರ್ ಸೊ ಪೇರೆಂಟ್ಸ್ಗಳಲ್ಲಿ ನಾವು ನಿಮ್ಮನ್ನ ಏನಕ್ಕೆ ಬರೆಯಲಿದ್ವಿ ಅಂತಂದ್ರೆ ಜೊತೆಗೆ ಬರೀ ಅಂತ ಹೇಳ ಏನ್ ಕಾರಣ ಅಂತಂದ್ರೆ ನಿಮ್ಮ ಮಗ ಅಥವಾ ಮಗಳು ಕಾಲೇಜನ್ನ ಓದ್ತಾ ಇದ್ದಾಳೆ ಚೆನ್ನಾಗಿ ಓದ್ತಾ ಇದ್ದಾಳೆ PUC ಪಾಸ್ ಮಾಡ್ಬಿಡ್ಲಿ ಅನ್ನೋದು ನಿಮ್ಮ ಇಷ್ಟ ಸತ್ಯ ಆಕ್ಚುಲಿ ಶಶಿಕಲಾ ಮೇಡಮ್ ನಮ್ಗೆ ಹೇಳ್ತಾ ಇದ್ರು ಇದ್ರ ದಿನ ನಮಗೂ ಈ ಮಾಹಿತಿ ಗೊತ್ತಿರಲಿಲ್ಲ ಸರ್ ಆಕ್ಚುಲಾಗಿ ನಮ್ಮ ಸ್ಟೂಡೆಂಟ್ಸ್ಗಳು PUC ಪಾಸ್ ಮಾಡ್ಕೊಳ್ಳೋದ್ರಲ್ಲಿ ಜಾಸ್ತಿ ಎಫರ್ಟ್ನ ಹಾಕ್ತಾರೆ ಆದ್ರೆ ಯಾವ ಮಾಹಿತಿನೂ ಇಲ್ಲದೇನೆ
ಅವರಿಗೆ ತಲುಪಿಸೋದು ಹೇಗೆ ಅಂತ. ಪಿ ಯು ಸಿ ಪಾಸ್ ಮಾಡ್ಕೊಳ್ಳೋದಕ್ಕೇನೆ ಇವರು ಕಷ್ಟಪಡ್ತಾ ಇದ್ದಾರೆ ಅಂತ. ಹಾಗಾದ್ರೆ ಇದನ್ನ ಪಾಸ್ ಮಾಡ್ಕೊಳ್ಳೋದು ಹೇಗೆ? ಇದು ವೆರಿ ಮಚ್ ಇಂಪಾರ್ಟೆಂಟ್. ಒಬ್ಬ ವಾರ್ಡನ್ ಆಗಿ ಅವ್ರು ಎಷ್ಟು ಮಟ್ಟಿಗೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ. ಯಾಕೆ ಅಂತಂದ್ರೆ ಇದರ ಇಂಪಾರ್ಟೆನ್ಸು ಅವ್ರಿಗೂ ಗೊತ್ತಾಗಿದೆ. ಇದ್ರ ಇಂಪಾರ್ಟೆನ್ಸು ಓದುವಂತ ವಿದ್ಯಾರ್ಥಿಗಳು ನಿಮಗೆ ಗೊತ್ತಾಗಬೇಕಾಗಿದೆ, ಮೊದಲನೇದಾಗಿ ಪೇರೆಂಟ್ಸ್ಗಳು ನಿಮಗೆ ಗೊತ್ತಾಗಬೇಕಾಗಿದೆ. ಯಾಕೆಂದ್ರೆ ನಿಮ್ಮ ಮಗ ಅಥವಾ ಮಗಳು ಪಿ ಯು ಸಿ ಪಾಸ್ ಮಾಡ್ಬಿಡೋದನ್ನೇ ದೊಡ್ಡದು ಅಂತ ಅನ್ಕೊಂಡ್ರೆ ನಿಮ್ಮ ಮಗ ಅಥವಾ ಮಗಳು 4,20,00,000 ಒಬ್ಬರಾಗ್ತಾರಷ್ಟೇ, ಒಬ್ಬರಾಗ್ತಾರಷ್ಟೇ. ಸೊ ಇವತ್ತಿನ ಈ ಕಾರ್ಯಕ್ರಮ ಏನು ಅಂತಂದ್ರೆ, ಇದೇ ನ್ಯಾಷನಲ್ ಯೂನಿವರ್ಸಿಟೀಸ್ಗಳು ಅಥವಾ ನ್ಯಾಷನಲ್ ಇನ್ಸ್ಟಿಟ್ಯೂಟ್ಗಳಿಗೆ ನಾವು ಏನಕ್ಕೆ ನಮ್ಮ ಮಕ್ಕಳನ್ನ ಸಜ್ಜುಗೊಳಿಸಬೇಕಾಗಿದೆ ಅನ್ನೋದಕ್ಕೆ. ಮೂರಲ್ಲಿ ಮತ್ತೊಂದಾಗೋ ಬದಲು ಒಂದಾಗಬೇಕಾಗಿದೆ ಅಂತ, ಸಿಂಗಲ್ ಆಗಬೇಕಾಗಿದೆ, ನಾವು ನಮ್ಮ ಮಕ್ಕಳನ್ನ ಹಂಗೆ ಬೆಳೆಸಬೇಕಾಗಿದೆ ಅಂತ. ಮೈಸೂರು ತುಂಬ ದೊಡ್ಡದು, ಆ ವಿಚಾರದಲ್ಲಿ ನೋಡೋದಾದರೆ ಇಡೀ ಇಂಡಿಯಾದಲ್ಲಿ 5 RIಗಳಿರೋದು, ರೀಜನಲ್ ಇನ್ಸ್ಟಿಟ್ಯೂಟ್ ಇರೋದು, ಅದರಲ್ಲಿ ಒಂದು ಮೈಸೂರಲ್ಲಿದೆ. ಅದು ಅದೇ ರೀಜನಲ್ ಇನ್ಸ್ಟಿಟ್ಯೂಟಲ್ಲಿ ಇಂಟಿಗ್ರೇಟೆಡ್ ಅಂಡರ್ ಗ್ರಾಜುಯೇಟ್ ಕೋರ್ಸ್ಗಳು, ಪೋಸ್ಟ್ ಗ್ರಾಜುಯೇಟ್ ಕೋರ್ಸಸ್ಗಳಿವೆ. ಬಟ್ ನಾವು ಯಾವುದಕ್ಕೂ ಹೋಗೋದೇ ಇಲ್ಲ. ನಮ್ಗೆ ಅದೇ ಮಹಾರಾಜ, ಅದೇ ಮಹಾರಾಣಿ, ಅದೇ ಮಾತೃಮಂಡಳಿ, ಅದೇ ಕುವೆಂಪು ನಗರ, ಇದೇ ನಮ್ಮ ತಲೆ ಒಳಗೆ ಬರೋದು. RI ಇನ್ಸ್ಟಿಟ್ಯೂಟ್ಗಳಿಗೆ ಸೇರ್ಸಕ್ಕೆ ನಾವು ಹೋಗೋದೇ ಇಲ್ಲ. ಅಲ್ಲಿ ಎಂತ ಮಾಹಿತಿಗಳು, ಇಡೀ ಇಂಡಿಯಾದಲ್ಲಿ 5 ಇರೋದು, ಅದ್ರಲ್ಲಿ ಮೈಸೂರಲ್ಲಿ ಒಂದಿದೆ, ಮೈಸೂರು ಪಕ್ಕದಲ್ಲೇ ನಮಗೆ ಗೊತ್ತಿಲ್ಲ. ಆದರೆ ಆಪೋಸಿಟ್ ಆಗಿ ಸ್ಪೀಚ್ ಅಂಡ್ ಇಯರಿಂಗ್ ಇದೆ. ತಮಿಳ್ನಾಡು ಮತ್ತೆ ಕೇರಳ ಸ್ಟೂಡೆಂಟ್ಸ್ಗಳು ಹೋಗಿ ನೋಡ್ಬೇಕಲ್ಲಿ RIನಲ್ಲಿ ಮತ್ತೆ ಸ್ಪೀಚ್ ಅಂಡ್ ಇಯರಿಂಗ್ ಎಷ್ಟು ಜನ ಇದ್ದಾರೆ ಅಂತ. ಅವ್ರು ಸಿಕ್ಕ ಮಾಹಿತಿ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ನಮಗೆ ಸಿಗ್ತಾ ಇಲ್ವಲ್ಲ. ನಮ್ಗೆ ಮೈಸೂರು ಅಂದಾಗ ಬರೀ ದಸರಾ ಅಷ್ಟೇ ನೆನಪಾಗೋದು, ದಸರಾ ಬಂದ್ವಿ ನೋಡ್ಕೊಂಡ್ವಿ ಹೊಂಟ್ವಿ. ಆದ್ರೆ ಇಂಥ ಇನ್ಸ್ಟಿಟ್ಯೂಟ್ಗಳಿಗೂ ನಾವು ಭೇಟಿ ಯಾಕೆ ಕೊಡಬೇಕು ಅಂದ್ರೆ ಫಾರ್ ದಿಸ್ ರೀಸನ್. ಯಾಕಂದ್ರೆ ಕರಿಯರ್ನ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಅಥವಾ ಮಾಹಿತಿಗಳನ್ನ ಪಡ್ಕೊಳ್ಳಿಕ್ಕೆ ಇದಕ್ಕಿಂತ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ಗಳು ಯಾವೂ ಇಲ್ಲ ಅಂತ ಹೇಳ್ತಾ ಇನ್ನಷ್ಟು ಮಾಹಿತಿಗಳನ್ನ ನಿಮ್ಗೆ ಕೊಡೋದಿದೆ. ಪೇರೆಂಟ್ಸ್ಗಳಿಗೆ ನಿಮ್ಮ ಎಲ್ಲ ಡೌಟ್ಸ್ಗಳನ್ನ ಖಂಡಿತವಾಗಿ ನಾವು ಬಗೆಹರಿಸ್ತೀವಿ ಅಂತ ಹೇಳ್ತಾ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಏನೇನೋ ಸರ್ ಬರೋರಿದ್ದಾರೆ, ಇಷ್ಟೊತ್ತು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು.